ಜ್ಞಾನಸತ್ರವನ್ನು ನಮ್ಮ ಸಂಸ್ಥೆಯ ಪರಿವಾರದವರೇ ಆದ ಶ್ರೀ ಎಸ್ ವಿ ಎ ನಾರಾಯಣ್ ಮತ್ತು ಶ್ರೀಮತಿ ಸೀತಾ ನಾರಾಯಣ್ ದಂಪತಿಗಳು ಪ್ರಾಯೋಜನೆ ಮಾಡಿದ್ದಾರೆ. ಅವರದು ತುಂಬ ಸಾತ್ವಿಕ ಕುಟುಂಬ, ಸದಾ ಒಂದಲ್ಲ ಒಂದು ಸಾಮಾಜಿಕ ಧಾರ್ಮಿಕ ಚಟುವಟಿಕೆಯಲ್ಲಿ ನಿರತರಾಗಿರ್ತಾರೆ. ಬೆಂಗಳೂರಿನ ಉತ್ತರ ಭಾಗದ ಮಹಾಲಕ್ಷ್ಮೀಪುರದ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನದ ನ್ಯಾಸಕರ್ತರು ಅಧ್ಯಕ್ಷರೂ ಆಗಿದ್ದಾರೆ ಶ್ರೀ ನಾರಾಯಣ್. ಅವರ ಪರಿಶ್ರಮ ಯೋಗದಾನದಿಂದ ಆ ದೇವಸ್ಥಾನ ನಮ್ಮ ನಗರದ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿ ರೂಪುಗೊಂಡಿದೆ. ಶ್ರೀ ನಾರಾಯಣ್, ಶ್ರೀಮತಿ ಸೀತಾನಾರಾಯಣ್ ದಂಪತಿಗಳಿಗೆ, ಅವರ ಪರಿವಾರಕ್ಕೆ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ. ನಮ್ಮ ಗುರುಗಳಾದ ಡಿ ವಿ ಜಿ ಅವರ ಆತ್ಮಕ್ಕೆ ತುಂಬ ಮುದ ನೀಡುವ ಕಾರ್ಯಕ್ರಮವನ್ನು ಹಿರಿಯರಾದ ಮತ್ತೂರು ಮಾರ್ಕಂಡೇಯ ಅವಧಾನಗಳು ನಡೆಸಿಕೊಟ್ಟಿದ್ದಾರೆ. ಡಿ ವಿ ಜಿ ಅವರು ಆಜೀವವೂ ರಾಮಾಯಣದ ಪರಮ ಭಕ್ತರಾಗಿದ್ದರು. ಈ ಸಂಸ್ಥೆಯ ಕಾರ್ಯಕರ್ತರಿಗೆಲ್ಲ ಅವರು ಶಾಸನ ಮಾಡಿದ್ದರು. ಪ್ರತಿದಿನ ಕನಿಷ್ಠ 10 ರಾಮಾಯಣ ಶ್ಲೋಕಗಳನ್ನು ಓದಬೇಕು ಅಂತ. ಅವರು ಇದ್ದಾಗಲೂ ಆಮೇಲೂ ಇಲ್ಲಿ ಅಸಂಖ್ಯ ರಾಮಾಯಣ ಕಾರ್ಯಕ್ರಮಗಳು ನಡೆದಿವೆ. ಈಗ 4 ವರ್ಷ ಹಿಂದೆ 2006ರಲ್ಲಿ ನಮ್ಮ ಸಂಸ್ಥೆಯ ವಜ್ರೋತ್ಸವ ನಿಮಿತ್ತ 49 ದಿವಸಗಳ ಅಖಂಡ ರಾಮಾಯಣ ಪ್ರವಚನ ಸರಣಿಯನ್ನು ಏರ್ಪಡಿಸಿದ್ದವು. ಈ 6 ದಿವಸ ಸುಂದರಕಾಂಡದ ಗಚ್ಚದ್ ವ್ಯಾಖ್ಯಾನ ಅಂತ ಹೇಳಬಹುದು, ಅದು ನಡೆದಿದೆ. 68 ಸರ್ಗಗಳಷ್ಟು ವಿಸ್ತಾರವಾದ ಸುಂದರಕಾಂಡವನ್ನು ಸ್ಥಾಲಿ ಪುಲಾಕ ನ್ಯಾಯಕ್ರಮದಲ್ಲಷ್ಟೇ ಅವಲೋಕಿಸುವುದು ಸಾಧ್ಯವಾಯಿತು. ಏನು ಮಾಡೋದು, ಎಲ್ಲ ಕೆಲಸಗಳು ಕಾಲಾಧೀನವಾಗಿಯೇ ನಡೆಯೋದು ಅನಿವಾರ್ಯವಾಗಿದೆ. ಸುಂದರಕಾಂಡದ ಸುಂದರತೆಯನ್ನು ಅವಧಾನಿಗಳು ಆರಂಭದಲ್ಲಿಯೇ ಸ್ಫುಟಗೊಳಿಸಿದರು. ಆ ಸೌಂದರ್ಯಾಂಶಗಳು ಏನು ಅನ್ನೋದನ್ನು ಶಂಕರ ಭಗವತ್ಪಾದರೆ ಸಂಗ್ರಹವಾಗಿ ಹೇಳಿಬಿಟ್ಟಿದ್ದಾರೆ. ದೂರೀಕೃತ ಸೀತಾರ್ತಿಹಿ ಪ್ರಕಟೀಕೃತ ರಾಮವೈಭವ ಸ್ಫೂರ್ತಿಹಿ ದಾರಿತ ದಶಮುಖ ಕೀರ್ತಿಹಿ ಪುರತೋ ಮಮ ಭಾತು ಹನುಮತಃ ಕೀರ್ತಿಹಿ. ಈ ಕಾರಣದಿಂದ ಸುಂದರಕಾಂಡವನ್ನು ಬೀಜಕಾಂಡ ಅಂತಲೂ ಸ್ಮೃತಿಗಳು ಕರೆದಿವೆ. ಬೀಜಕಾಂಡಮಿದಂ ಪ್ರೋಕ್ತಂ ಸರ್ವರಾಮಾಯಣೇಶ್ವಪಿ ಅಂತ ಅದರ ಆಯ್ದ ಭಾಗಗಳ ಮನೋಹರ ವ್ಯಾಖ್ಯಾನವನ್ನು ಹಿರಿಯರಾದ ನಮಗೆ ಆಚಾರ್ಯ ಕಲ್ಪರಾದ ಮಾರ್ಕಂಡೇಯ ಅವಧಾನಿಗಳು ನೀಡಿದ್ದಾರೆ. ಶ್ರೇಷ್ಠ ವ್ಯಾಖ್ಯಾನಕಾರರಾಗಿ ರಾಜ್ಯಾದ್ಯಂತ ಮಾರ್ಕಂಡೇಯ ಅವಧಾನಿಗಳಿಗೆ ಹೆಸರು ಇದೆ. ಆದರೆ ಅವರ ವಿನಯಪೂರ್ಣ ವ್ಯಕ್ತಿತ್ವವೇ ಒಂದು ಅತ್ಯಂತ ಸುಂದರ ಕಾವ್ಯ. ಇಷ್ಟೊಂದು ಪ್ರತಿಭೆ, ಪಾಂಡಿತ್ಯ, ಸದ್ಗುಣ ಸಮುಚ್ಚಯ ಒಬ್ಬರಲ್ಲಿ ಮನೆ ಮಾಡಿರುವುದು ತುಂಬ ಅತಿಶಯ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಉನ್ನತ ಸಂಸ್ಕಾರಕ್ಕೆ ಇನ್ನೊಂದು ಹೆಸರು ಮಾರ್ಕಂಡೇಯ ಅವಧಾನಿಗಳು. ಸಮಾಜವನ್ನು ಸುಸಂಸ್ಕೃತಗೊಳಿಸಬೇಕು ಅನ್ನೋದು ಮಾರ್ಕಂಡೇಯ ಅವಧಾನಿಗಳ ಜೀವನ ವ್ರತ. ತಮ್ಮ ಇಡೀ ಜೀವನವನ್ನೇ ಅವರು ಹಾಗೆ ರೂಪಿಸಿಕೊಂಡು ಬಿಟ್ಟಿದ್ದಾರೆ. ಗಾಢ ಅಧ್ಯಯನ ಚಿಂತನ ಮಂಥನ ಭಾಗವಂತೂ ಇದ್ದೇ ಇದೆ. ಅದಕ್ಕಿಂತ ಹೆಚ್ಚಾಗಿ ಎಂಥ ಪ್ರಕರಣವನ್ನಾದರೂ ಸಮನ್ವಯ ಮಾಡಿ ಹೇಳೋದು ಅವರ ಅನನ್ಯತೆ. ಅವರು ಅಂತರಂಗ ಬಹಿರಂಗಗಳಲ್ಲಿ ಪ್ರಶಾಂತರು, ತಾವು ನೋಡ್ತೀರಿ. ಹೀಗೆ ಅವರ ಕಣ್ಣಿಗೆ ಲೋಕದಲ್ಲಿ ಸಮನ್ವಯ ಸೌಂದರ್ಯ ಬಿಟ್ಟು ಬೇರೆ ಏನೂ ಕಾಣೋದೇ ಇಲ್ಲ. ಹೀಗಾಗಿ ಕಾವ್ಯ ವ್ಯಾಖ್ಯಾನವಾಗಲಿ, ಪೌರೋಹಿತ್ಯವಾಗಲಿ, ಯಜ್ಞಕಲಾಪವಾಗಲಿ, ಅವಧಾನಿಗಳು ಎಲ್ಲಿಗೆ ಬಂದರೂ ಅಲ್ಲಿ ನಿರ್ಮಲ ಪರಿಸರ ಏರ್ಪಡುತ್ತೆ. ಇವರ ಕೃಷ್ಣ ಸಾರಥ್ಯ ಪ್ರಸಂಗ ವ್ಯಾಖ್ಯಾನ ಕೇಳಿದಾಗ ಸ್ವಯಂ ಅವಧೂತ ಸ್ವಭಾವದವರಾದ ಶೃಂಗೇರಿ ಹಿರಿಯ ಜಗದ್ಗುರುಗಳ ಕಣ್ಣುಗಳೇ ಅಶ್ರಿಪೂರಿತವಾಗಿ ಬಿಟ್ಟುವಂತೆ. ಹಾಗೆ
ಎಷ್ಟು ಜನರ ಕಣ್ಣುಗಳನ್ನು ಅವಧಾನಿಗಳು ಆರ್ದ್ರಗೊಳಿಸಿದ್ದಾರೋ ಲೆಕ್ಕವೇ ಇಲ್ಲ. ನಮ್ಮ ಪ್ರಾರ್ಥನೆಯಂತೆ ಆಗಮಿಸಿ ಈ ಆರು ದಿವಸಗಳ ಸುಂದರ ಕಾರ್ಯಕ್ರಮ ನಡೆಸಿಕೊಟ್ಟ ಶ್ರೀ ಮಾರ್ಕಂಡೇಯ ಅವಧಾನಿಗಳಿಗೆ ತಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇವತ್ತು ತಮ್ಮ ಸಿರಿಕಂಠದ ಸುಶ್ರಾವ್ಯ ವಾಚನದಿಂದ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದ್ದಾರೆ ಡಾಕ್ಟರ್ ಕುಮಾರಸ್ವಾಮಿಯವರು. ದೊಡ್ಡ ವಿದ್ವಾಂಸರು ಮತ್ತು ಗಮಕ ಕಲೆಯಲ್ಲಿ ನುರಿತವರು. ಅವರ ವಾಚನ ಕೌಶಲವನ್ನು ತಾವೆಲ್ಲ ಆಸ್ವಾದಿಸಿ ಆನಂದಿಸಿದ್ದೀರಿ. ಅವರ ಕಂಚಿನ ಶಾರೀರ, ಭಾಷಾಪ್ರಭುತ್ವ, ಸಂಗೀತಜ್ಞಾನ, ರಾಗದ ಔಚಿತ್ಯ ಪ್ರಜ್ಞೆ ಎಲ್ಲವೂ ಮೇಲ್ಮಟ್ಟದ್ದು. ನಮ್ಮಲ್ಲಿ ಗಮಕ ಕಲೆಯದೇ ಒಂದು ವಿಶಿಷ್ಟ ಪರಂಪರೆ ಇದೆ. ಸಂಗೀತ ಶಾಸ್ತ್ರದ ಅಧಿಷ್ಠಾನವಂತೂ ಇರಲೇಬೇಕು, ಆದರೆ ವಿಸ್ತಾರವಾದ ಗಾಯನ ಕಲಾಪ ಇದಕ್ಕೆ ಸಲ್ಲೋದಿಲ್ಲ. ವೇದಗಾನದಂತೆ ಗಾಂಭೀರ್ಯ, ಸ್ಫುಟ ಉಚ್ಚಾರಣೆ, ಪದವಿಭಾಗ ಮರ್ಯಾದೆ, ಪದಗಳ ಅನ್ವಯದ ಸ್ಫುಟೀಕರಣ, ಸಾಹಿತ್ಯ ಪ್ರಜ್ಞೆ, ಔಚಿತ್ಯಪೂರ್ಣ ರಾಗದ ಅಳವಡಿಕೆ, ಈ ಅಂಶಗಳಿಗೆ ಇಲ್ಲಿ ಪ್ರಾಧಾನ್ಯ ಇರುತ್ತೆ. ಅಂಥ ಶ್ರೇಷ್ಠ ಮಟ್ಟದ ಗಮಕ ರೀತಿಯನ್ನು ಡಾಕ್ಟರ್ ಕುಮಾರಸ್ವಾಮಿಯವರು ರೂಢಿಸಿಕೊಂಡಿದ್ದಾರೆ. ಅವರಿಗೆ ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮ ಮುಗಿದ ನಂತರ ಪ್ರಾಯೋಜಕರು ಶ್ರೀಮದ್ ಆಂಜನೇಯ ಸ್ವಾಮಿಯ ಪ್ರಸಾದದ ವಿತರಣೆ ಏರ್ಪಾಟು ಮಾಡಿದ್ದಾರೆ. ದಯವಿಟ್ಟು ಕಾರ್ಯಕ್ರಮದ ನಂತರ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ. ಈಗ ಪ್ರಾಯೋಜಕರಾದ ಆದರಣೀಯ ಶ್ರೀ ನಾರಾಯಣ್ ಅವರು ದಯವಿಟ್ಟು ವೇದಿಕೆಗೆ ಬಂದು ವಿದ್ವಾಂಸ ದ್ವಯರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಆಗೀಶಾದ್ಯಾಸ್ಸು ಮನಸಃ ಸರ್ವಾರ್ಥಾನಾಮುಪಕ್ರಮೇ ವಾಗೀಶಾದ್ಯಾಸ್ಸು ಮನಸಃ ಸರ್ವಾರ್ಥಾನಾಮುಪಕ್ರಮೇ ಯಂ ನತ್ವಾ ಕೃತಕೃತ್ಯಾ ಸ್ಯುಃ ಯಂ ನತ್ವಾ ಕೃತಕೃತ್ಯಾ ಸ್ಯುಃ ತಂ ನಮಾಮಿ ಗಜಾನನಂ ಯಾ ಕುಂದೇಂದು ತುಷಾರಹಾರಧವಲ ಯಾ ಶುಭ್ರವಸ್ತ್ರಾನ್ವಿತ ಯಾ ವೀಣಾವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ಪೂಜಿತ ಸಾಮಾಂ ಪಾತು ಸರಸ್ವತೀ ಭಗವತೀ ಸಾಮಾಂ ಪಾತು ಸರಸ್ವತೀ ಭಗವತೀ ನಿಶೇಷ ಜಾಡ್ಯಾಪಗ
यत्र यत्र रघुनाथ कीर्तनं तत्र तत्र कृतमस्तकांजलिं बाष्पवारि परिपूर्ण लोचनं मारुतिं नमत राक्षसांतकं। मनोजवं मारुत तुल्य वेगं जितेन्द्रियं बुद्धिमतां वरिष्ठं। मनोजवं मारुत तुल्य वेगं जितेन्द्रियं बुद्धिमतां वरिष्ठं। वातात्मजं वानरयूथमुख्यं श्रीरामदूतं शिरसानमामि। श्रीरामदूतं शिरसानमामि। आपदाम अपहर्तारं दातारं सर्वसंपदा लोकाभिरामं श्रीरामं। लोकाभिरामं श्रीरामं भूयो भूयः नमाम्यहम्। भूयो भूयः नमाम्यहम्। कूजन्तं राम रामेति मधुरं मधुराक्षरं आरुह्य कविताशाखां वन्दे वाल्मीकिकोकिलम्। तस्य तद्वचनं श्रुत्वा वानरस्य महात्मनः आज्ञापयत् तस्य वधं रावणः क्रोधमूर्च्छितः। वधे तस्य समाज्ञप्ते रावणेन दुरात्मना निवेदितवतो दौत्यं नानु मेने विभीषणः। स्वस्त्यस्तु सतां सन्मङ्गलानि सम्भवन्तु। नो वश्च श्लोकैकश्रवणपठनैतावन्मात्रेण वक्तुश्च श्रोतॄणां निखिलकलिकल्मष अपनोदनपटुतरे। श्रीसीताकुचकुम्भ कुङ्कुमपङ्काङ्कित विशेष विशालवक्षस्थल विशेषभासमानप्रभासमुदित स्मित स्मितवदन चन्द्र श्रीरामचन्द्र भक्तितत्परे। श्रीमद्वाल्मीकिमहर्षिणा प्रणीते श्रीमद्रामायणे आदिकाव्ये सुन्दरकाण्डे उत्तरकथायां प्रवर्तमानायां किञ्चित् पूर्वकथासङ्गतिः। ॐ नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्धकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सदाशिवाय शङ्करेश्वराय शङ्कराय श्रीमन्महादेवाय नमः। श्रेयो वसीय आयत्सम्भूतं भूतम्
चित्रकेतु प्रभाराभां संभान ज्योतिष्मागस्तेजस्वा आतपग्स्तपन्नभितपन्ने रोचनो रोचमानः शोभनः शोभमानः कल्याणः। परम पूज्यरार ಕಲಿಯುಗದ ಋಷಿಗಳು ಅಂತ ಹೇಳಬಹುದು ಅಂತಹ ಮಹನೀಯರು ಡಿ ವಿ ಜಿಯವರು ಹಿಂದೆ ಗುರುಪೂರ್ಣಿಮೆ ಆದಾಗ ನಮ್ಮನ್ನು ವೇದ ಪಾರಾಯಣಕ್ಕೆ ಬರಮಾಡಿಕೊಂಡು ವೇದ ಪಾರಾಯಣ ಮಾಡಿಸಿ ಕೈತುಂಬ ದಕ್ಷಿಣೆಯನ್ನು ಕೊಟ್ಟು ನಮ್ಮನ್ನು ಹರಸಿ ಸಂತೋಷಪಟ್ಟಿದ್ದರು. ಅಂತಹ ಮಹನೀಯರ ಈ ಭವ್ಯ ಭವನದಲ್ಲಿ ವೇದ ಪಾರಾಯಣಕ್ಕೆ ಆವಾಗ ಬಂದಿದ್ವಿ. ವೇದವೇದ್ಯೇ ಪರೇ ಪುಂಸಿ ವೇದವೇದ್ಯನಾದ ಐದನೇ ವೇದ ಅಂತ ಹೇಳುವಂತಹ ಈ ರಾಮಾಯಣ ಪಾರಾಯಣಕ್ಕೆ ಇವತ್ತು ಬಂದು ಅದರ ಮಂಗಳವನ್ನು ಮಾಡ್ತಾ ಇದ್ದೀವಿ. ಇವತ್ತು ಒಂದು ವಿಶೇಷ ಅಂತಂದರೆ ಸಾಕ್ಷಾತ್ ವಾಲ್ಮೀಕಿಗಳ ಹಾಗೆ ನಮ್ಮ ಗಂಗಾಧರ ಶಾಸ್ತ್ರಿಗಳು ನಾವು ಇಬ್ಬರು ಕೂಡ ಲವಕುಶರು ಹಾಡೋ ಹಾಗೂ ಶಾಸ್ತ್ರಿಗಳು ವಾಲ್ಮೀಕಿಗಳೇ ತಾವು ಬರೆದ ರಾಮಾಯಣವನ್ನು ಕೇಳೋಕೆ ಬಂದರೋ ಅನ್ನೋ ಹಾಗೆ ಕಡೆಯ ದಿವಸ ಮಂಗಳದಲ್ಲಿ ಬಂದು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅನೇಕ ಪುರಾಣಗಳನ್ನು ಶಿವಪುರಾಣ ಇತ್ಯಾದಿ ಮಹಾಮಹಾ ಪುರಾಣಗಳನ್ನು ಅದನ್ನೆಲ್ಲ ಆಧುನಿಕವಾಗಿ ಅರ್ಥವತ್ತಾಗಿ ಅದನ್ನೆಲ್ಲ ಪ್ರಿಂಟ್ ಮಾಡಿ ಜನತೆಗೆ ಹಂಚಿದ್ದಾರೆ. ಮಹಾರುದ್ರ ಅತಿರುದ್ರ ಸಹಸ್ರಚಂಡಿ ಸಹಸ್ರ ಅಕ್ಷಮೋದಕ ಇತ್ಯಾದಿಗಳು ಅವರಿಗೆ ನೀರು ಕೊಡದ ಹಾಗೇ ಅಂಥದ್ದನ್ನು ಎಷ್ಟೋ ಪವಿತ್ರವಾದ ಕೆಲಸ ಮಾಡಿ ದತ್ತಾತ್ರೇಯ ದೇವಸ್ಥಾನವನ್ನು ಕಟ್ಟಿ ವೇದ ಪುಸ್ತಕ ಕ್ರಮದ ಪಾಠ ಇರಲಿಲ್ಲ ಅಂತಹ ಪುಸ್ತಕವನ್ನು ಕೂಡ ರಚನೆ ಮಾಡಿ ಇವತ್ತಿನ ವೇದಾಧ್ಯಯನ ಮಾಡುವವರಿಗೆ ಸುಲಲಿತವಾದ ಒಂದು ಮಾರ್ಗವನ್ನು ಮಾಡಿಕೊಟ್ಟಿದ್ದಾರೆ. ಅಂತಹ ಮಹನೀಯರು ಬಂದು ಹರಿಸ್ತಾ ಇರೋದು ಬಹಳ ಅಭಿನಂದನೀಯ. ನಮ್ಮನ್ನು ತುಂಬ ಹೊಗಳಿ ನಮ್ಮ ಪೂಜ್ಯ ರಾಮಸ್ವಾಮಿಗಳು ಮಾತಾಡಿದರು, ಆ ಅರ್ಹತೆ ಇಲ್ಲ ಆದರೂ ಅದು ಬರಲಿ ಅಂತ ನಾವು ಮಾಡ್ಕೊಳ್ತೀವಿ. ಅದನ್ನು ಹರಿಸಿದ್ದಾರೆ, ಆ ಯೋಗ್ಯತೆ ಬರಲಿ ಅಂತ ಅವರು ಹರಿಸಿದಿರಿ ಅಂತ ಹರಿಸಿದರು ಅಂತ ನಾವು ಅಂದುಕೊಂಡು ಇವತ್ತಿನ ಕರ್ತವ್ಯವನ್ನು ಆರಂಭ ಮಾಡ್ತೇವೆ. ರಾವಣನನ್ನು ಹನುಮಂತ ಬಹಳ ಹಗುರವಾಗಿ ರಾವಣನನ್ನು ನಿಕೃಷ್ಟವಾಗಿ ಕಂಡು ಧೈರ್ಯದಿಂದ ಮಾತಾಡ್ತಾನೆ. ನೀನು ಮಾಡಿರೋದು ತಪ್ಪು, ಅನ್ಯಾಯ, ಇವತ್ತಾದರೂ ಕೂಡ ಸೀತೆಯನ್ನು ಕಳಿಸು, ರಾಮನಲ್ಲಿ ಶರಣಾಗು ಅಂತ ಹೇಳಿ ಪರಿಪರಿಯಿಂದ ಹೇಳಿ ಒಂದೆರಡು ಸನ್ನಿವೇಶದಲ್ಲಿ ನೀನು ಮಾಡಿರೋ ಕೆಲಸ ಅಧಮ ಕೆಲಸ, ಶಿವಪೂಜಾ ಧುರಂಧರ ಶಿವಭಕ್ತ ಈ ಕೆಲಸವನ್ನು ಮಾಡಬಾರದು, ಅದನ್ನು ಮಾಡಿದೀಯಾ, ಇವತ್ತಾದರೂ ತಿದ್ದುಕೋ ಅಂಥೇಳಿ ಹನುಮ ಪರಿಪರಿಯಾಗಿ ಹೇಳಿದ್ದಾನೆ. ರಾವಣನಿಗೆ ಸಿಟ್ಟು ಬಂದಿದೆ. ಸಿಟ್ಟು ಬಂದು ತದ್ವಚನಂ ಶ್ರುತ್ವ ವಾನರಸ್ಯ ಮಹಾತ್ಮನಃ ಆಜ್ಞಾಪಯತ್ ವಧಂ ವಧಂ ರಾವಣಃ ಕ್ರೋಧ ಮೂರ್ಛಿತ. ಸಿಟ್ಟಿನಿಂದ ಎಚ್ಚರ ತಪ್ಪು ಹೋಯ್ದಂತೆ, ಎಚ್ಚರ ತಪ್ಪೋಷ್ಟು ಸಿಟ್ಟು ಬಂದು ಕ್ರೋಧ ಮೂರ್ಛಿತನಾಗಿ ವಧೆ ಮಾಡಿಬಿಡಿ ಅಂಥೇಳಿ ಅಪ್ಪಣೆಯನ್ನು ಮಾಡ್ದ. ಅದೇ ಮನೆಗೆ ಸರಿಯಾದ ಶಕ್ತಿ, ಅದನ್ನು ಮಾಡಿಬಿಡಿ ಅಂದ ಕೂಡಲೇ ರಾವಣನ ತಮ್ಮ ವಿಭೀಷಣ ಅಲ್ಲೇ ಸಭೆಯಲ್ಲಿದ್ದ, ಎದ್ದ, ಅಣ್ಣ ಮಾತನ್ನು ವಾಪಸ್ ತಗೊಂಬಿಡಿ, ವಧೆ ಮಾಡಬಾರ್ದು, ಇದು ಧರ್ಮ ಅಲ್ಲ, ವಿಭೀಷಣ ಹೇಳ್ತಾ ಇದ್ದಾನೆ. ಕ್ಷಮಸ್ವ ರೋಷಂ ತ್ಯಜ ರಾಕ್ಷಸೇಂದ್ರ ಪ್ರಸೀದ ಮದ್ವಾಕ್ಯಮಿದಂ ಶೃಣುಷ್ವ ವಧಂ ನ ಕುರ್ವಂತಿ ಪರಾವರಜ್ಞ ದೂತಸ್ಯ ಸಂತೋ ವಸುಧಾಧಿಪೇಂದ್ರ. ರಾಜಧರ್ಮ ವಿರುದ್ಧಂಚ ಲೋಕವೃತ್ತೇಶ್ಚ ಗರ್ಹಿತಂ ತವ ಚ ಅಸದೃಶಂ ವೀರ ಕಪೇ ಕಪೇರಸ್ಯ ಪ್ರಮಾಪಣಂ. ಅಣ್ಣ, ರಾಜನೀತಿ ಶಾಸ್ತ್ರದಲ್ಲಿ ರಾಜಧರ್ಮ ಶಾಸ್ತ್ರದಲ್ಲಿ ದೂತನ ವಧೆ ಬಹಳ ನಿಷಿದ್ಧ. ಎಲ್ಲೂ ಕೂಡ ದೂತನ ವಧೆ ಮಾಡಿದ್ದು ಉದಾಹರಣೆ ಇಲ್ಲ, ಧರ್ಮಾತ್ಮರು ಮಾಡುವಂಥದ್ದಲ್ಲ, ರಾಜರು ಇದನ್ನು ಮಾಡಬಾರದು. ದೂತ ವಧೆಯನ್ನು ಮಾಡುವುದು
ಸರಿಯಲ್ಲ ಅಣ್ಣ ನಿನ್ನಲ್ಲಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೇನೆ ತಸ್ಮಾತ್ ಪ್ರಸೀದ ಶತ್ರುಘ್ನ ರಾಕ್ಷಸೇಂದ್ರ ದುರಾಸದ ಯುಕ್ತಾಯುಕ್ತಂ ವಿನಿಶ್ಚಿತ್ಯ ದೂತೆ ದಂಡೋ ವಿಧೀಯತ ಅಣ್ಣ ಯೋಚನೆ ಮಾಡು ದುಡುಕಬೇಡ ಯುಕ್ತಾಯುಕ್ತವನ್ನು ವಿಚಾರ ಮಾಡಿ ದೂತೆ ದಂಡೋ ವಿಧೀಯತಾಂ ತಪ್ಪು ಮಾಡಿದರೆ ಅವನಿಗೆ ದಂಡ ವಿಧಿಸಬೇಕು ಏನಾದ್ರೂ ಒಂದು ಶಿಕ್ಷೆಯನ್ನು ವಿಧಿಸಬೇಕು ವಧೆ ಅಲ್ಲ ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ವಿಧಿಸಬೇಕು ನೀನು ವಿಧಿತಾತ್ಮ ಯೋಚನೆ ಮಾಡು ಮಂತ್ರಿಗಳನ್ನೆಲ್ಲ ಕೇಳು ಪುರೋಹಿತರನ್ನು ಕೇಳು ಏನು ದಂಡ ವಿಧಿಸಬಹುದೋ ಅದನ್ನು ವಿಧಿಸು ಅಂತ ವಿಭೀಷಣ ಎದ್ದು ಅಣ್ಣನನ್ನು ಪ್ರಾರ್ಥನೆ ಮಾಡಿದಾಗ ವಿಭೀಷಣ ಪಾಪಿಗಳಿಗೆ ವಧೆ ಅಲ್ಲವೇ ನ ಪಾಪನಾಂ ವಧೆ ಪಾಪಂ ವಿದ್ಯತೆ ಶತ್ರುಸೂದನ ತಸ್ಮಾದೇನಂ ವಧಿಷ್ಯಾಮಿ ವಾನರಂ ಪಾಪಕಾರಿಣಂ ನ ಪಾಪನಾಂ ವಧೆ ಪಾಪಿಗಳಿಗೆ ವಧೆಯೇ ಸರಿಯಾದ ಶಿಕ್ಷೆ ಪಾಪಿಗಳಿಗೆ ವಧೆ ಸರಿಯಾದದ್ದು ಸರಿಯಾದದ್ದು ಅಲ್ಲ ಅಂತ ಹೇಳ್ತಾ ಇದೀಯಾ ವಧೆಯೇ ಸರಿಯಾದ ಶಿಕ್ಷೆ ವಧೆಯೇ ನಾನು ಮಾಡಿಸ್ತೇನೆ ಅಸಂಶಯಂ ಶತ್ರುರಯಂ ಪ್ರವೃದ್ಧ ಕೃತಂ ಹ್ಯನೇನ ಅಪ್ರಿಯಂ ಅಪ್ರಮೇಯಂ ನ ದೂತವಧ್ಯಾಂ ಪ್ರವದಂತಿ ಸಂತಃ ದೂತಸ್ಯ ದೃಷ್ಟಾ ಬಹವೋ ಹಿ ದಂಡಾಹ ಅಲ್ಲ ಅಣ್ಣ ವಧೆಯೇ ಶಿಕ್ಷೆ ಅಲ್ಲ ಅಣ್ಣ ಖಂಡಿತ ಅಲ್ಲ ಹೇಳಿದೆ ದೂತರಿಗೆ ಶಿಕ್ಷೆಯನ್ನು ಹೇಳಿದೆ ಶಾಸ್ತ್ರದಲ್ಲಿ ಏನು ಶಿಕ್ಷೆಯನ್ನು ಕೊಡಬಹುದೋ ಅದನ್ನು ಕೊಡು ಅನೇಕ ವಿಧವಾದ ಶಿಕ್ಷೆಯನ್ನು ದೂತರಿಗೆ ಹೇಳಿದೆ ವಿರೂಪಗೊಳಿಸಬಹುದು ಕಷಾಘಾತ ಚಾಟಿಯಿಂದ ಹೊಡೆಸಬಹುದು ಕ್ಷೌರವನ್ನು ಮಾಡಿಸಿ ಮುಂಡನ ಮಾಡಿಸಿ ಅವರನ್ನು ಅಗೌರವವಾಗಿ ಮಾಡಬಹುದು ಬರೆ ಹಾಕಬಹುದು ದೂತರಿಗೆ ಕೆಲವು ಶಿಕ್ಷೆಯನ್ನು ಹೇಳಿದೆ ವಧೆಯನ್ನು ಹೇಳಿಲ್ಲ ವೈರೂಪ್ಯ ಮಂಗೇಶು ಕಷಾಭಿಘಾತೋ ಮೌಢ್ಯಂ ಮೌಢ್ಯಂ ತಥಾ ಲಕ್ಷಣ ಸನ್ನಿಪಾತ ಏತಾನ್ ಹಿ ದೂತೆ ಪ್ರವದಂತಿ ದಂಡಾನ್ ವಧಸ್ತು ದೂತಸ್ಯ ನ ಶ್ರುತೋಪಿ ವಧಸ್ತು ದೂತಸ್ಯ ನ ಶ್ರುತೋಪಿ ಕೇಳಿಯೇ ಇಲ್ಲ ಅಣ್ಣ ದೂತನ ವಧೆಯನ್ನು ಇದುವರೆಗೆ ನಾವು ಕೇಳಿಯೇ ಇಲ್ಲ ಬೇಡ ಅಣ್ಣ ಏನಾದರೂ ಕೂಡ ಬೇರೆ ಅದಕ್ಕೆ ವಿಪರೀತವಾದ ವಿರೂಪಗೊಳಿಸೋದೋ ಚಾಟಿಯ ಏಟೋ ಬರೆ ಹಾಕಿಸೋದೋ ಇಂಥದ್ದನ್ನು ಏನಾದರೂ ಕೂಡ ಮಾಡಬಹುದು ಅಣ್ಣ ನೀನು ಎಂಥ ಪರಾಕ್ರಮಶಾಲಿ ಇಂದ್ರಾದಿಗಳನ್ನು ಗೆದ್ದಿರಿಯಾ ಧರ್ಮಾತ್ಮ ಅಂತ ನಿನ್ನನ್ನು ಅಂತಾರೆ ಆ ಕಾರ್ಯ ಮಾಡಬಹುದೇ ಶೂರೇಣ ವೀರೇಣ ನಿಶಾಚರೇಂದ್ರ ಸುರಾಸುರಾಣಾಮಪಿ ದುರ್ಜಯೇನ ತ್ವಯಾ ಪ್ರಗಲ್ಭಾ ಸುರದೈತ್ಯ ಸಂಘಾಃ ಜಿತಾಶ್ಚ ಯುದ್ಧೇಷು ಅಸಕೃನ್ ನರೇಂದ್ರಃ ಅನೇಕ ಬಾರಿ ರಾಜಾಧಿರಾಜರನ್ನು ಅಷ್ಟ ದಿಕ್ಪಾಲಕರನ್ನು ಗೆದ್ದು ಅವರದನ್ನೆಲ್ಲ ನಿನ್ನ ಸ್ವಾಧೀನಕ್ಕೆ ಮಾಡಿಕೊಂಡಿದೀಯಾ ಇಂದ್ರಾದಿಗಳನ್ನು ಗೆದ್ದಿದೀಯಾ ಅಗ್ನಿ ನಿನ್ನ ಮನೆಯಲ್ಲಿ ಸೇವೆಯನ್ನು ಮಾಡ್ತಾನೆ ವಾಯು ತಂಪಾಗಿ ಬೀಸ್ತಾನೆ ಅವರನ್ನೆಲ್ಲ ಮೆಟ್ಟಿ ಆಳುವಂಥ ಧರ್ಮಾತ್ಮ ನೀನು ಶಿವಪೂಜಾ ಧುರಂಧರ ಅಣ್ಣ ದೂತವಧೆಯನ್ನು ನೀನು ಮಾಡಬೇಡ ಅಂಥೇಳಿ ಪರಿಪರಿಯಿಂದ ಹೇಳ್ತಾ ಇದ್ದಾನೆ ಹೇಳ್ತಾ ಅಣ್ಣ ಇನ್ನೂ ಒಂದು ವಿಷಯ ಹೇಳ್ತೀನಿ ದೂತವಧೆಯಿಂದ ಒಂದು ಪ್ರಯೋಜನ ಆಗಬೇಕು ಆ ಪ್ರಯೋಜನ ಆಗೋದಿಲ್ಲ ನ ಚಾಪ್ಯಸ್ಯ ಕಪೇರ್ಘಾತೆ ಕಂಚಿತ್ ಪಶ್ಯಾಮ್ಯಹಂ ಗುಣಂ ತೇಷ್ವಯಂ ಪಾತ್ಯತಾಂ ದಂಡೋ ಯೈರಯಂ ಪ್ರೇಷಿತ ಕಪಿಹಿ ಅಣ್ಣ ದೂತ ಅವನು ದೂತನಿಗೆ ಶಿಕ್ಷೆ ಮಾಡಬಹುದೇ ಪ್ರಭುಗಳು ಏನು ಹೇಳ್ತಾರೋ ಅದನ್ನು ಬಂದು ಮಾಡ್ತಾನೆ
ಸುಗ್ರೀವ ಹೇಳಿದ್ದಾನೆ ಅಥವಾ ರಾಮ ಹೇಳಿದ್ದಾನೆ? ಅವನು ಹೇಳಿದ ಸುಗ್ರೀವ ಹೇಳಿದ್ದನ್ನು ಸುಗ್ರೀವನ ದೂತ ಬಂದು ಹೇಳಿದ್ದನ್ನು ಮಾಡ್ತಾನೆ, ಪ್ರಭು ಹೇಳಿದ್ದನ್ನು ಮಾಡ್ತಾನೆ. ಆದ್ದರಿಂದ ಶಿಕ್ಷೆ ಇವನಿಗಲ್ಲ ಅಣ್ಣ, ಅವನಿಗಾಗಬೇಕು. ಯಾರು ಇವನನ್ನು ಕಳಿಸಿದಾರೋ ಅವನಿಗೆ ಶಿಕ್ಷೆ ಆಗಬೇಕು. ಸಾಧುರುವಾಯ ದಿವಾ ಸಾಧು ಪರೈರೇಶ ಸಮರ್ಪಿತ ಬ್ರುವನ್ ಪರಾರ್ಥಂ ಪರವಾನ್ ನ ದೂತೋ ವಧಮರ್ಹತಿ ಅಪಿ ಚಾಸ್ಮಿನ್ ಹತೇ ರಾಜನ್ ನಾನ್ಯಂ ಪಶ್ಯಾಮಿ ಖೇಚರನ್ ಇಹ ಯಃ ಪುನರಾಗಚ್ಛೇತ್ ಪರಂ ಪಾರಂ ಮಹೋದಧೇಹ. ಸಾಧುವಾಗಲಿ ಅಸಾಧುವಾಗಲಿ ಪ್ರಭುವಿನ ಅಪ್ಪಣೆಯಂತೆ ಮಾಡಿದ್ದಾನೆ, ದೂತ ವಧಾರಕನಲ್ಲ. ಅಣ್ಣ, ಇವನನ್ನು ಒಂದು ಪಕ್ಷ ವಧೆ ಮಾಡಿಸಿದೆ ಅಂತ ಇಟ್ಕೋ. ಇವನ ಪ್ರಭು ಅಲ್ಲಿದ್ದಾನೆ, ಅವನು ನಿನ್ನ ಶತ್ರು, ಅವನು ಅಲ್ಲೇ ಉಳಿದುಬಿಡ್ತಾನೆ, ಇವನಿಲ್ಲಿ ಹೋಗ್ಬಿಡ್ತಾನೆ. ಮತ್ತೆ ಈ ಸಮುದ್ರವನ್ನು ದಾಟಿ ಹೋಗುವಂಥ ದೂತ ಯಾರಿದ್ದಾರಪ್ಪ? ದೂತನನ್ನು ನೀನು ಖರ್ಚು ಮಾಡಿ ಅವನಿಗೆ TA DA ಎಲ್ಲ ಕೊಟ್ಟು ಕಳಿಸ್ಬೇಕು. ಅವನೇ ಬಂದಿದ್ದಾನೆ, ಅವನ್ನೇ ಕಳಿಸಿಬಿಟ್ರಾಯಿತು. ಯಾತಕ್ಕೆ ದೂತ ವಧೆ ಯಾಕೆ ಮಾಡ್ತೀಯ? ಆ ದೂತನಿಂದಲೇ ನಮ್ಮ ಕಾರ್ಯವನ್ನು ಮಾಡ್ಕೊಳ್ಳೋಣ. ತಸ್ಮಾನ್ನಾಸ್ಯ ವಧೇ ಯತ್ನ ಕಾರ್ಯ ಪರಪುರಂಜಯ ಭವಾನ್ ಸೇಂದ್ರೇಶು ದೇವೇಶು ಯತ್ನಮಾಸ್ಥಾತು ಅರ್ಹತಿ ಅಸ್ಮಿನ್ ವಿನಷ್ಟೇ ನಹಿ ದೂತಮನ್ಯಂ ಪಶ್ಯಾಮಿ ಯಸ್ತೌ ನರರಾಜಪುತ್ರೌ ಯುದ್ಧಾಯ ಯುದ್ಧ ಪ್ರಿಯ ದುರ್ವಿನೀತಾಃ ದುರ್ವಿನೀತೌ ಉದ್ಯೋಜಯೇತ್ ದೀರ್ಘಪಥಾವರುದ್ಧೌ. ಅಸ್ಮಿನ್ ವಿನಷ್ಟೇ, ಬಂದಂತಹ ಈ ಕಪಿ ನಷ್ಟವಾಗಿಬಿಟ್ರೆ ದೂತಮನ್ಯಂ, ಬೇರೆ ಇನ್ನೊಬ್ಬ ದೂತನನ್ನು ಕಳಿಸೋದು ನಮ್ಮ ಖರ್ಚಿಂದ ಕಳಿಸೋಣವೆ, ನಾವು ಯಾಕೆ ಕಳಿಸೋಣ, ನಾವು ಯಾಕೆ ಮನ್ನನ್ನು ಏರ್ಪಾಡು ಮಾಡೋಣ? ಬಂದಿರೋ ದೂತನ ಕೈಯಲ್ಲಿ ನಮ್ಮ ವರ್ತಮಾನವನ್ನು ತಿಳಿಸಬೇಕು. ಜೊತೆಗೆ ದಿಕ್ಪಾಲನೊಂದಿಗೆ ಯುದ್ಧ ಮಾಡಿ ನೀನು ಗೆದ್ದಿದೀಯಾ, ಎಲ್ಲ ಕಡೆಯಲ್ಲೂ ಕೂಡ ಕೀರ್ತಿಯನ್ನು ಸಂಪಾದನೆ ಮಾಡಿದೀಯಾ, ರಾಮಲಕ್ಷ್ಮಣರು ಅಂದರೆ ಬಹಳ ವೀರರು ಅಂತಂತಾರೆ, ನೀನು ವೀರ, ಅವ್ರ ಹತ್ರ ಯುದ್ಧ ಮಾಡಬೇಕು ಅಂತಾದರೆ ನಿಮ್ಮ ಕಡೆ ದೂತನನ್ನು ಕಳಿಸ್ಬೇಕು. ಅವನೇ ಹೋಗಿ ಹೇಳ್ತಾನೆ, ಅವನಿಂದಲೇ ಬರಲಿ, ಆ ರಾಮಲಕ್ಷ್ಮಣರು ಬರಲಿ, ಹೇ ಯುದ್ಧ ಪ್ರಿಯ, ಯುದ್ಧದ ಆಸಕ್ತಿ ಇದೆ ನಿನಗೆ, ಬರಮಾಡ್ಕೋ ರಾಮಲಕ್ಷ್ಮಣರನ್ನ, ಅವ್ರ ಹತ್ರ ಯುದ್ಧ ಮಾಡು, ಈ ಕಪಿಯನ್ನು ಅವನಿಗೇನಾದ್ರೂ ಅವಮಾನ ಮಾಡಿ ಕಳಿಸೋಣ. ತದೇಕ ದೇಶೇನ ಬಲಸ್ಯ ತಾವತ್ ಕೇಚಿತ್ತವಾದೇಶ ಕೃತೋಭಿಯಾಂತು ತೌ ರಾಜಪುತ್ರೌ ವಿನಿಗೃಹ್ಯ ಮೂಢೌ ಪರೇಶು ತೇ ಭಾವಯಿತಿ ಪ್ರಭಾವಂ. ಅಣ್ಣ, ಈ ದೂತನಿಗೆ ವಧೆ ಅಲ್ಲದೇನೆ ಬೇರೆ ಏನು ಶಿಕ್ಷೆ ಹೇಳಿದಾರೋ ದೂತನಿಗೆ, ಅವನು ಮಾಡಿರುವಂಥ ಅಪರಾಧದ ಮೇಲೆ ಕೇಳು ಧರ್ಮಶಾಸ್ತ್ರಜ್ಞರನ್ನು ಕೇಳು, ಕಾನೂನಂತೇನೆ ಏನು ಶಿಕ್ಷೆ ಮಾಡಬೇಕೋ ದೂತನಿಗೆ ಶಿಕ್ಷೆಯನ್ನು ಮಾಡು. ನಿನಗೆ ರಾಮಾದಿಗಳೊಂದಿಗೆ ಹೋರಾಡಬೇಕು ಅಂತಿದ್ದರೆ ನಿನ್ನ ಕಡೆ ದೂತರನ್ನು ಕಳಿಸ್ಕೊಡು. ಯಾರು ಹೋಗ್ತಾರೆ ರಾಮನ ಸಮೀಪಕ್ಕೆ, ಯಾರು ರಾಮನನ್ನು ಕರ್ಕೊಂಬರ್ತಾರೆ, ಕಳಿಸು ಯಾರು ದೂತರನ್ನು ಕಳಿಸಿ, ರಾಮಾದಿಗಳನ್ನು ಕರೆಸಿ ಅವರೊಂದಿಗೆ ಹೋರಾಡು, ಈ ದೂತನೊಂದಿಗೆ ಅಲ್ಲ. ಸಮ್ಯಗುಪ್ತಂ ಹಿ ಭವತ ದೂತವಧ್ಯಾ ವಿಗರ್ಹಿತ ಅವಶ್ಯಂ ತು ವಧಾದನ್ಯ ಕ್ರಿಯತಾಮಸ್ಯ ನಿಗ್ರಹ. ವಿಭೀಷಣ, ನನ್ನ ತಮ್ಮ ನೀನು, ಆದರೂ ಕೂಡ ಜಾಣಾಕಣೋ, ರಾಜ ನೀತಿಯನ್ನು ಎಷ್ಟು ಚೆನ್ನಾಗಿ ಬಲ್ಲೆ ನೀನು, ರಾಜಧರ್ಮವನ್ನು ಎಷ್ಟು ಚೆನ್ನಾಗಿ ಬಲ್ಲೆ, ಸರಿಯಾದ ಕಾಲದಲ್ಲಿ ನನಗೆ ಹಿತವಚನವನ್ನು ಹೇಳಿದೆ. ನೀನು ಹೇಳಿದಂತೆಯೇ ದೂತನ ವಧೆ ಮಾಡಬಾರ್ದು. ಈ ದೂತನ ಮೇಲೆ ನಮಗೆ ಸಿಟ್ಟೂ ಇಲ್ಲ, ನಮಗೆ ಸಿಟ್ಟಿರೋದು ದೂತನನ್ನು ಕಳಿಸಿರೋವನ ಮೇಲೆ ಸಿಟ್ಟಿದೆ. ಆದ್ದರಿಂದ ದೂತ ವಧ್ಯ ವಿಗರ್ಹಿತ, ಇದು ಅಲ್ಲದ್ದು, ಇದು ಮಾಡಬಾರ್ದು. ನೀನು ಹೇಳಿದ ಹಾಗೇನೆ ಏನಾದ್ರೂ ಶಿಕ್ಷೆಯನ್ನು ಕೊಡೋಣ. ಈ ಕಪಿ, ಅವನ ಯೋಗ್ಯತೆ
ನಮ್ಮ ಯೋಗ್ಯತೆ, ಅವನು ಮಾಡಿರೋ ಅಪರಾಧ, ಮೂರೂ ಸೇರಿಸಿ ನಾವು ಅವನಿಗೆ ಶಿಕ್ಷೆಯನ್ನು ಕೊಡಬೇಕು. ಅವನಿಗೆ ಚೆನ್ನಾಗಿ ಅವಮಾನ ಆಗಬೇಕು. ಕಪಿಗೆ ಏನು ಮಾಡಿದರೆ ಅವಮಾನ ಆಗುತ್ತೆ? ಕಪಿಗೆ ತನ್ನ ದೇಹದಲ್ಲಿ ತನ್ನ ಇಂದ್ರಿಯದಲ್ಲಿ ಯಾವುದು ಮುಖ್ಯ? ಮನುಷ್ಯನಿಗೆ ತಲೆ ಮುಖ್ಯ, ಕಪಿಗೆ ಬಾಲ ಮುಖ್ಯ. ಬಾಲದ ಪ್ರಭಾವದಿಂದಲೇ ಹೊಡ್ಕೊಂಡು ಗಾಳಿನ ಸಮುದ್ರ, ಶತಯೋಜನ ವಿಸ್ತಾರವಾದ ಸಮುದ್ರವನ್ನು ಗರುಡ ರೆಕ್ಕೆಯಲ್ಲಿ ಬಂದ ಹಾಗೆ ಹನುಮ ಬಾಲದ ಮಹತ್ತಿನಿಂದ ಬಂದಿದ್ದಾನೆ. ಕಪಿಗಳಿಗೆ ಬಾಲ ಮುಖ್ಯ ಅಲ್ಲವೇ? ಕಪೀನಾಂ ಕಿಲ ಲಾಂಗೂಲಂ ಇಷ್ಟಂ ಭವತಿ ಭೂಷಣ ತದಸ್ಯ ದೀಪ್ಯತಾಂ ಶೀಘ್ರಂ ತೇನ ದಗ್ಧೇನ ಗಚ್ಚತು. ಕಪಿಗಳಿಗೆ ಬಾಲವೇ ಮುಖ್ಯ ಅಲ್ಲವೇ? ತಕ್ಕ ಅವಮಾನವನ್ನು ಮಾಡೋಣ. ದೀಪ್ಯತಾಂ, ಬಾಲಕ್ಕೆ ಬೆಂಕಿ ಹಚ್ಚಿರಿ, ಬಾಲ ಸುಟ್ಕೊಂಡು ಹೋಗಲಿ, ಕಪಿ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿರಿ ಅಂಥೇಳಿ ರಾವಣ ಅಪ್ಪಣೆ ಮಾಡ್ತಾ ಇದ್ದಾನೆ. ಕಪಿಗಳಿಗೆ ಬಾಲವೇ ಮುಖ್ಯ ಅಂತ ಆವತ್ತು ಹೇಳಿದೆ. ಸುರಸೆ ಬಂದು ಮೊದಲು ಹನುಮನನ್ನು ತಡೀತಾಳಂತೆ, ಪರೀಕ್ಷೆ ಮಾಡಬೇಕು ಅಂತ. ಏನೋ ಅವಳು ಕೈ ಹೋಗ್ಬಿಡ್ತು, ಬಾಲವನ್ನು ಮುಟ್ಟುಬಿಟ್ಲು. ಕಪಿ ಅಂತ ಹೇಳಿ ಬಾಲವನ್ನು ತೆಗೆದು ಒಂದು ಕೊಟ್ಟುಬಿಟ್ಟ. ನನ್ನ ಬಾಲ ಮುಟ್ತೀಯ ನೀನು ಬಂದು ಅಂಥೇಳಿ ತೆಗೆದು ಕೊಟ್ಟುಬಿಟ್ಟ. ಬಾಲ ಬಹಳ ಪ್ರಧಾನವಾದದ್ದು, ಆದ್ದರಿಂದ ಬಾಲಕ್ಕೆ ಬೆಂಕಿಯನ್ನು ಹಚ್ಚೋಣ ಅಂತ ರಾವಣ ಹೇಳ್ತಾ ಇದ್ದಾನೆ. ಆಜ್ಞಾಪಯದು ಇದೇ ಆಜ್ಞೆ, ಹಚ್ಚಿಬಿಡಿ. ಆಜ್ಞಾಪಯದ್ರಾಕ್ಷಸೇಂದ್ರ ಪುರಂ ಸರ್ವಂ ಸಚತ್ವರಂ ಲಾಂಗೂಲೇನ ಪ್ರದೀಪ್ತೇನ ರಕ್ಷೋಭಿಹಿ ಪರಿಣೀಯತ. ಇಡೀ ಲಂಕಾನಗರದಲ್ಲಿ ಬಾಲಕ್ಕೆ ಬೆಂಕಿ ಹಚ್ಚಿ ಪರಿಣೀಯತಾಂ, ಮೆರವಣಿಗೆ ಮಾಡಿಬಿಡಿ, ಉತ್ಸವ ಮಾಡಿಬಿಡಿ. ಬಾಲ ಸುಟ್ಕೊಂಡು ಎಲ್ಲ ಕಡೆಯಲ್ಲೂ ಕೂಡ ಈ ಕಪಿ ತಿರುಗಲಿ. ತಸ್ಯ ತದ್ವಚನಂ ಶ್ರುತ್ವಾ ರಾಕ್ಷಸಾಃ ಕೋಪ ಕರ್ಕಶಾಃ ವೇಷ್ಟಯಂತಿ ಸ್ಮ ಲಾಂಗೂಲಂ ಜೀರ್ಣೈಃ ಕಾರ್ಪಾಸಕೈಃ ಪಟೈಃ. ಸರಿ, ಪುಂಡ ರಾಕ್ಷಸರು ಇದ್ದರು, ಧೂರ್ತರು, ಅವರಿಗೆ ಇದೇ ಬೇಕಾಗಿತ್ತು. ರಾವಣ ಇಂಥದ್ದು ಆರ್ಡರ್ ಮಾಡಿದ ಕೂಡಲೇ ಬಟ್ಟೆ ತರೋಣ ಅಂತೆಲ್ಲ ಹೋದ್ರಂತೆ. ಚಿಂದಿಯ ಬಟ್ಟೆಗಳು ಎಲ್ಲೆಲ್ಲಿ ಬಿದ್ದಿತ್ತೋ ಅದನ್ನೆಲ್ಲ ಹುಡ್ಕೊಂಬಂದ್ರಂತೆ. ಹುಡ್ಕೊಂಬಂದಷ್ಟು ಕೂಡ ಹನುಮ ಬಾಲವನ್ನು ಬೆಳೆಸಿದ, ಇನ್ನೂ ಉದ್ದುದ್ದ ಮಾಡ್ತಾ ಇದ್ದ. ಚಿಂದಿಗಳೆಲ್ಲ ಸಾಕಾಗಲಿಲ್ಲ, ಅಂಗಡಿಗಳಿಂದ ತಂದುಬಿಡಿ, ಜವಳಿ ಅಂಗಡಿಯಿಂದ ತಂದುಬಿಡಿ ಅಂತ. ಜವಳಿ ಅಂಗಡಿ ಇರೋ ಬಟ್ಟೆಯಲ್ಲೆಲ್ಲ ತಂತಂದು ಸುತ್ತಬಿಟ್ರಂತೆ. ಸುತ್ತಬಿಟ್ಟು ಕಡೆಗೆ ಆ ಜವಳಿ ಅಂಗಡಿನೆಲ್ಲ ಮುಗಿದು ಹೋಗ್ಬಿಡ್ತು. ಎಲ್ಲರೂ ಕೂಡ ಹೊದ್ದಿರೋ ವಸ್ತ್ರವನ್ನೆಲ್ಲ, ಅನೇಕ ಜನ ಬ್ರಹ್ಮರಾಕ್ಷಸರಿದ್ದರಂತೆ, ದೊಡ್ಡ ದೊಡ್ಡ ಪಟ್ಟವಸ್ತ್ರವನ್ನು ಅರಮನೆಯಲ್ಲಿ ಕೊಟ್ಟಿರೋ ಶಾಲು ಪಟ್ಟವಸ್ತ್ರ ಎಲ್ಲ ಹೊದ್ದಿದ್ರಂತೆ. ತೊಗೊಂಬಂದ್ಬಿಡು, ಹೊದ್ದಿರೋ ವಸ್ತ್ರವನ್ನೆಲ್ಲ ತೊಗೊಂಬಂದ್ಬಿಡು ಅಂತೇಳಿ ಹೇಳಿಬಿಟ್ರಂತೆ. ತರೋಕೆ ಹೋಗ್ಬಿಟ್ರಂತೆ. ನಮ್ಮ ತೊರವೆ ಕವಿ ಅದನ್ನು ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ. ಹನುಮನಿಗೆ ಸ್ವಲ್ಪ ಗಾಬರಿ ಆಯಿತು. ಧೂರ್ತ ರಾವಣ ಅದು ಇದು ಕುಡಿದು ಏನು ಬೇಕಾದ್ರೂ ಆ ಕಾರ್ಯವನ್ನು ಮಾಡಿಬಿಡ್ತಾರೆ. ಹೊದ್ದಿರೋ ಬಟ್ಟೆ ಅಂತ ಪುಣ್ಯಕ್ಕೆ ಅಂದ, ಇನ್ನು ಹುಟ್ಟಿರೋ ಬಟ್ಟೆಗೂ ಎಲ್ಲ ಆರ್ಡ್ರ್ ಕೊಡ್ತಾನೋ ಏನೋ ಅಂತ ಭಯವಾಯ್ತಂತೆ ಅವನಿಗೆ. ಅದೊಂದು ಭಯ ಆಯಿತು ಮನಸ್ಸಿನಲ್ಲಿ. ಹನುಮನಿಗೆ ಕಿರುನಗೆ ಬರ್ತಾ ಇದೆಯಂತೆ, ಆಶ್ಚರ್ಯವೂ ಆಗ್ತಾಯಿದೆ. ಎಲ್ಲ ಹುಟ್ಟಿದಾರಭ್ಯ ಕೌಪೀನಂತಹ ಖಲು ಭಾಗ್ಯವಂತಹ, ಒಂದು ಕೌಪೀನದಲ್ಲಿ ಹನುಮ ಕಾಚ, ಹನುಮ ಚಡ್ಡಿಯಲ್ಲೇ ಹುಟ್ಟಿದಾರಭ್ಯ ಇಲ್ಲಿಯವರೆಗೂ ಕೂಡ ಕಳೆದು ಬಿಟ್ಟೆ. ನನಗೆ ಒಳ್ಳೆಯ ಒಂದು ವಸ್ತ್ರವಾಗಲಿ, ಪೀತಾಂಬರವಾಗಲಿ, ಏನು ಒಂದು ಶಾಲಾಗಲಿ, ಇನ್ನೊಂದಾಗಲಿ, ಯಾವುದೂ ಕೂಡ ಇಲ್ಲ. ಬರೇ ಕೌಪೀನದಲ್ಲೇ ಕಾಲ ಕಳೆದೆ. ನನ್ನ ಬಾಲದ ಪುಣ್ಯ ಏನು? ಎಷ್ಟು ಪೀತಾಂಬರ ಸುತ್ತಬಿಟ್ಟಿರೋ ಅದಕ್ಕೆ, ಎಷ್ಟು ನಾನಾ ವಿಧವಾದ ಪತ್ತಲವನ್ನು ವಸ್ತ್ರವನ್ನೆಲ್ಲ ಸುತ್ತಬಿಟ್ಟಿದಾರಲ್ಲ ಅಂಥೇಳಿ ಬಾಲವನ್ನು ತುಂಬ ಉದ್ದ ಮಾಡಿಬಿಟ್ಟಿದ್ದಾನೆ. ಇರೋ ಎಣ್ಣೆನೆಲ್ಲ ತಂದು ಸುರಿದ್ರಂತೆ, ತುಪ್ಪನೆಲ್ಲ ತಂದು ಸುರಿದ್ರು, ಉರಿಯುವ ವಸ್ತುಗಳು ಏನೇನಿದೆಯೋ ಕರ್ಪೂರವನ್ನೆಲ್ಲ ಹಾಕಿ ಒಂದೊಂದು ಸುತ್ತಿಗೂ ಸುತ್ತಿಗೂ ಕೂಡ ಸುತ್ತಾ ಇದ್ದಾರೆ. ಹನುಮ ಬಾಲವನ್ನು ತುಂಬ ಬೆಳೆಸ್ತಾ ಇದ್ದಾನೆ. ಆಮೇಲೆ ತೈಲೇನ ತೈಲೇನ ಪರಿಶಿಚ್ಯಾಥ ತೇಗ್ನಿಂ ಶತ್ರಾವಪಾತಯಂ ಲಾಂಗೂಲೇನ ಪ್ರದೀಪ್ತೇನ
ರಾಕ್ಷಸಾಂ ಸ್ಥಾನಪಾತಯತ್. ತೈಲವನ್ನೆಲ್ಲ ತಂದು ತುಪ್ಪ ತೈಲ ಯಾವ್ಯಾವ ಎಣ್ಣೆ ಇದೆ, ಇಪ್ಪೆ ಎಣ್ಣೆ, ಹರಳೆಣ್ಣೆ, ಶೇಂಗಾ ಎಣ್ಣೆ, ಏನೇನಿದೆಯೋ ಆಗಿನ ಕಾಲದಲ್ಲಿ ಇರೋ ಎಣ್ಣೆನೆಲ್ಲ ಸುರಿದು ಬಿಟ್ಟು ಚೆನ್ನಾಗಿ ಸುತ್ತಿ ಚೆನ್ನಾಗಿ ಉರಿಯೋ ಹಾಗೆ ಮಾಡಿ ಅದಕ್ಕೆ ಬೆಂಕಿ ಹಚ್ಚಿದ್ರಂತೆ. ನಮ್ಮ ವಾಲ್ಮೀಕಿ ರಾಮಾಯಣದ ಪ್ರಕಾರ ಬೇಗ ಹಚ್ಚಿಬಿಟ್ರು, ಹತ್ಕೊಂಬಿಡ್ತು, ಕರ್ಪೂರ ಇಟ್ಟಿದ್ರು ಕಾಣುತ್ತೆ, ಹತ್ಕೊಂಬಿಡ್ತು. ತೊರೆ ಬೇರೆ ಇನ್ನೊಂದು ರಾಮಾಯಣದಲ್ಲಿ ಏನೇನು ಮಾಡಿದರೂ ಬೆಂಕಿ ಹಚ್ಚಿದರೆ ಹತ್ತಲೇ ಇಲ್ಲ, ಎಷ್ಟು ಊದಿದರೂ ಏನೇನು ಮಾಡಿದರೂ ಹತ್ತಲೇ ಇಲ್ವಂತೆ. ಹತ್ತಿರೇ ಇರೋಣ, ಯಾಕೆ ಹತ್ತಾ ಇಲ್ಲ, ಅದು ಏನಾಗ್ತಾಯಿದ್ರೆ ಕೆಂಡ ಆಗ್ತಾಯಿದೆ, ಅಲ್ಲೇ ಒಂಥರ ಸುರುಟುಗಟ್ಟಿ ಸಣ್ಣ ಸಣ್ಣ ಕಿಡಿಗಳು ಬರ್ತಾಯಿದೆ, ಕೆಂಡ ಆಗ್ತಾಯಿದೆ, ಉರಿತಾನೆ ಇಲ್ಲ ಅದು, ಸುಮ್ಮನೆ ಕೆಂಡವಾಗಿ ಹಿಂದಿಂದಕ್ಕೆ ಹೋಗ್ತಾ ಇದೆ, ಉರಿತಾ ಇಲ್ಲ. ಒಂದೊಂದು ಸಾರಿ ನಾವು ಮಂಗಳಾರತಿ ಬತ್ತಿ ಹತ್ತಿದರೆ ನೀರು ಕೈ ಆಗಿಬಿಟ್ರೆ ಹತ್ತೋ ಅಲ್ಲ ಚೊರ್ರಂತ ಇರುತ್ತೆ, ಅಲ್ಲೇ ಇದೇ ಆಗುತ್ತೆ, ಹಾಗಾಗ್ತಾಯಿದೆ. ಅವನನ್ನೇ ಕೇಳಿದರು, ರಾವಣನನ್ನು ಕೇಳಿದರು. ಆ ಕವಿ ಪ್ರಕಾರ ರಾವಣನಿಗೆ 10 ತಲೆ ಇತ್ತಂತೆ, ಭಾರಿ ಉದ್ದವಾದ ದಾಡಿ ಇತ್ತಂತೆ ರಾವಣನಿಗೆ, ಭಾರಿ ಗಡ್ಡ ಮೀಸೆಗಳೆಲ್ಲ ಇತ್ತಂತೆ, 10 ಮುಖ ಇತ್ತಂತೆ. ಹನುಮ, ಯಾಕೋ ಇಷ್ಟೆಲ್ಲ ಕರ್ಪೂರ ತೈಲ ಎಲ್ಲ ಹಾಕಿದ್ದೀವಿ, ಹತ್ತಾನೆ ಇಲ್ವಲ್ಲಪ್ಪ ಅಂತ. ಯಾರು ಆರ್ಡ್ರ್ ಕೊಟ್ಟಿದ್ದಾರೋ, ಯಾರು ಬೆಂಕಿ ಹಚ್ಚಬೇಕು ಅಂತ ಅಪ್ಪಣೆ ಮಾಡಿದಾರೋ, ಅವನು ಊದಿದ್ರೆ ಹತ್ತತ್ತೆ ಅಂತ ಅಂದಂತೆ ಅವನು. ಆಗ ಇರಬಹುದು ಅಂತ ಅಂದ್ಕೊಂಡ ರಾವಣ, 10 ಮುಖದಿಂದ ಉಪ್ಪಂದ್ಬಿಟ್ಟ, ಬುಗ್ಗಂದ್ಬಿಡ್ತು, ಹತ್ತುಬಿಡ್ತು ಜೋರಾಗಿ, 10 ಗಡ್ಡಕ್ಕೆ. ಹೀಗೆ ಮುಂಚೆ ರಾವಣನಿಗೇನೆ ಮಂಗಳಾರತಿ ಮಾಡಿಬಿಟ್ಟನಂತೆ, ಇಡೀ ಮುಖವಲ್ಲ ಗಡ್ಡವಲ್ಲ ಸುಟ್ಟು ಹೋಗ್ಬಿಡ್ತು ಅಂತ ತಮಾಷೆಯಾಗಿ ಅದು ಬಹುಶಃ ಆನಂದ ರಾಮಾಯಣವೋ ಬೇರೆ ಒಂದು ಕಡೆ ವರ್ಣನೆ ಮಾಡಿದ್ದಾನೆ. ಒಟ್ಟಿನಲ್ಲಿ ಲಾಂಗೂಲಕ್ಕೆ ಬೆಂಕಿಯನ್ನು ಹಚ್ಚಿಬಿಟ್ರು. ಸತು ರೋಷ ಪರೀತಾತ್ಮ ಬಾಲ ಸೂರ್ಯ ಸಮಾನನಃ ಲಾಂಗೂಲಂ ಸಂಪ್ರದೀಪ್ತಂ ತತ್ ದೃಷ್ಟ್ವಾ ತಸ್ಯ ಹನುಮತಃ. ಹಚ್ಚಿಬಿಟ್ರು ಅಗ್ನಿಯನ್ನು, ಹಚ್ಚಿಬಿಟ್ರು ಜೋರಾಗಿ. ಅಲ್ಲಿಂದ ಅಲ್ಲಿವರೆಗೂ ಕೂಡ ಅಗ್ನಿ ಉರಿತಾ ಇದೆ. ಬಾಲಂ ಉದ್ದವಾಗಿ ಬೆಳೆಸಿದ್ದಾನೆ. ಒಂದ್ಸಾರಿ ಬಾಲಂ ಹನುಮನ ಮುಖವೂ ಕೆಂಪಾಗಿದೆ, ಕ್ರೋಧದಿಂದ ಕೂಡ್ಕೊಂಡಿದ್ದಾನೆ. ಬಾಲವನ್ನು ತೆಗೆದು ಸುತ್ತಿಸಿಬಿಟ್ಟನಂತೆ. ಪಟಾಕಿ ಹಬ್ಬದಲ್ಲೇ ದೀಪಾವಳಿಯಲ್ಲಿ ವಿಷ್ಣು ಚಕ್ರ ಅದು ಇದನ್ನು ದೊಡ್ಡಕ್ಕೆ ಮಾಡಿ ಆ ರಾಟೆಯನ್ನು ತಿರುಗಿಸಿದಾಗ ಸುತ್ತಲೂ ಕಿಡಿಯನ್ನು ಕಾರುತ್ತೆ. ಹಾಗೆ ಹನುಮ ಬಾಲದ ಬೆಂಕಿಯಿಂದ ಸುತ್ತ ತಿರುಗಿಸಿಬಿಟ್ಟಂತೆ. ಸಮೀಪದಲ್ಲಿರೋ ಎಲ್ಲ ರಾಕ್ಷಸರು, ಅವರ ಮುಖ, ಅವರ ಬಟ್ಟೆ ಹಾಕ್ಕೊಂಡಿರೋ ಬಟ್ಟೆ ಎಲ್ಲದಕ್ಕೂ ಅಗ್ನಿ ತಗಲ್ಬಿಡ್ತು. ಒಂದು ಸಾರಿ ಬಾಲವನ್ನು ತೆಗೆದು ನೆಲದ ಮೇಲೆ ಹೊಡೆದನಂತೆ. ಸುತ್ತಮುತ್ತ ಇದ್ದವರಿಗೆಲ್ಲ ಕೆಂಡ ಹಾರಿಬಿಡ್ತು. ಸಹಸ್ರೀ ಬಾಲ ವೃದ್ಧಾಶ್ಚ ಜಗ್ಮು ಪ್ರೀತಾ ನಿಶಾಚರಾಃ ಸ್ವಭೂಯ ಸಂಗತೈಃ ಕ್ರೂರೈಃ ರಾಕ್ಷಸೈಃ ಹರಿಸತ್ತಮಃ ನಿಬದ್ಧ ಕೃತವಾನ್ ವೀರಃ ತತ್ಕಾಲ ಸದೃಶೀಂ ಮತಿಂ ಕಾಮಂ ಖಲು ನಮೇ ಶಕ್ತ ನಿಬದ್ಧಸ್ಯಾಪಿ ರಾಕ್ಷಸಾಃ. ಹನುಮನಿಗೆ ಸೊಂಟಕ್ಕೆ ಹಗ್ಗ ಕಟ್ಟಿದಾರಂತೆ. ಪರಿಣೀಯತಾಂ, ಊರಲ್ಲಿ ಎಲ್ಲ ಕಡೆಯಲ್ಲೂ ಸುತ್ತಿಸಿ ಅಂತ ಹೇಳಿಬಿಟ್ಟಿದ್ದಾನೆ. ಎಲ್ಲ ಹಗ್ಗ ಹಿಡ್ಕೊಂಡಿದ್ದಾರೆ, ಸೊಂಟಕ್ಕೆ ಹಗ್ಗ ಕಟ್ಟಿದ್ದಾರೆ, ಹನುಮನನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಹನುಮ ಯೋಚನೆ ಮಾಡ್ತಾ ಇದ್ದಾನೆ. ರಾತ್ರೌ ನಹಿ ಸುದೃಷ್ಟಾಮೇ ದುರ್ಗ ಕರ್ಮ ವಿಧಾನತಃ ಅವಶ್ಯಮೇವ ದ್ರಷ್ಟವ್ಯ ಮಯಾಲಂಕಾ ನಿಶಾಕ್ಷಯೇ. ನಿನ್ನೆ ರಾತ್ರಿ ಬಂದೆ, ಕತ್ಲೆಯಲ್ಲಿ ಲಂಕೆಯನ್ನೆಲ್ಲ ನೋಡೋಕ್ಕಾಗಲಿಲ್ಲ, ಹೇಗಿದೆಯೋ ಏನೋ ಗೊತ್ತಿಲ್ಲ. ಲಂಕೆ ರಾಕ್ಷಸ ನಗರ, ಸುವರ್ಣ ಲಂಕಾ ಅಂತ ಹೆಸರು. ಎಷ್ಟು ರಮ್ಯವಾಗಿದೆಯೋ ನೋಡಬೇಕು, ಯಾಕೆಂದರೆ ಸುಟ್ಟ ಮೇಲೆ ಆಮೇಲೆ ನೋಡೋಕ್ಕಾಗೋಲ್ಲ. ಈಗಲೇ ಒಂದು ಚೆನ್ನಾಗಿದ್ದಾಗ ಒಂದ್ಸಾರಿ ನೋಡಿಬಿಡೋಣ, ಆಮೇಲೆ ಬಾಲಾಗ್ನಿಯಿಂದ ಏನಾಗುತ್ತೆ ಅನ್ನೋದು ಮುಂದಿನ ಸಮಾಚಾರ. ಜೊತೆಗೆ ನಾಳೆ ಘೋರವಾದ ಯುದ್ಧ ನಡೆದೇ ನಡೆಯುತ್ತೆ. ಇಡೀ ರಾಕ್ಷಸ ನಗರದಲ್ಲಿ ಆಯಕಟ್ಟಿನ ಜಾಗ ಎಲ್ಲೆಲ್ಲಿದೆ, ಅರಮನೆಯ ಜಾಗ ಎಲ್ಲೆಲ್ಲಿದೆ, ಮುಖ್ಯವಾದ ಜಾಗ ಎಲ್ಲೆಲ್ಲಿದೆ, ಸಿಪಾಯಿಗಳು
ಮತ್ತು ರಕ್ಷಕರು ನಗರ ರಕ್ಷಕರು ಎಲ್ಲೆಲ್ಲ ಅಡ್ಕೊಂಡಿದ್ದಾರೆ, ಕೋಟೆ ಆಗಿದೆ ಅಂಥೇಳಿ ಎಲ್ಲವನ್ನೂ ತಿರುಗರಾಗೂ ಆಯಿತು. ಇವರು ಕರ್ಕೊಂಡು ಹೋಗ್ತಾರೆ, ಬೀದಿ ಬೀದಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಲಿ, ಹಗಲು ಲಂಕೆಯನ್ನು ನೋಡಿದಾಗತ್ತೆ, ರಾಕ್ಷಸ ನಗರವನ್ನು ಶತ್ರು ನಗರವನ್ನು ಚೆನ್ನಾಗಿ ನೋಡಿರ್ತೇನೆ, ಮುಂದೆ ಯುದ್ಧ ಕಾಲದಲ್ಲಿ ಬೇಕಾಗತ್ತೆ. ಕಾಮಂ ಬಂಧೈಶ್ಚ ಮೇ ಭೂಯ ಪುಚ್ಛಸ್ಯೋದ್ದೀಪನೇನ ಚ ಪೀಡಾಂ ಕುರುವಂತು ರಕ್ಷಾಂಸಿ ನವೇಸ್ತಿ ಮನಸಿ ಶ್ರಮ. ಹೇಗೆ ಬೇಕಾದ್ರೂ ಹೇಳಿಲಿ, ಎಲ್ಲಿಗೆ ಬೇಕಾದ್ರೂ ಹೇಳಿಲಿ, ಇವರೆಲ್ಲ ನನ್ನ ದೃಷ್ಟಿಯಲ್ಲಿ ಒಂದೊಂದು ಇರುವೆ ಇದ್ದಾಗೆ, ಈ ರಾಕ್ಷಸರು ಹನುಮನಿಗೆ ಅದೆಲ್ಲ ಒಂದು ಇರುವೆ ಇದ್ದಾಗೆ, ಒಂದು ಸೊಳ್ಳೆ ಇದ್ದಾಗೆ, ಎಲ್ಲಿ ಬೇಕಾದ್ರೂ ಹೇಳಿಲಿ, ಎಳೆದ ಕಡೆ ಹೋಗ್ಬಿಡ್ತೇನೆ. ಒಂದು ಆಶ್ಚರ್ಯ, ಬೆಂಕಿ ಹಚ್ಚಿದ್ದಾರೆ, ಜೋರಾಗಿ ಉರಿತಾ ಇದೆ, ಒಂಚೂರು ನನಗೆ ಉರಿನೇ ಆಗ್ತಾ ಇಲ್ವಲ್ಲ, ನನಗೆ ನೋವೇ ಆಗ್ತಾ ಇಲ್ಲ, ಅಗ್ನಿಯ ಶಾಖವೇ ನನಗೆ ಬರ್ತಾ ಇಲ್ಲ, ಏನಿದು ಆಶ್ಚರ್ಯ ಅಂತ ಹನುಮ ಅಂದ್ಕೊಳ್ತಾ ಇದ್ದಾನೆ. ಏನಾಗಿದೆ ಅಂದರೆ, ಬಾಲವನ್ನು ತುಂಬ ಚೆನ್ನಾಗಿ ದೊಡ್ಡಗೆ ಬೆಳೆಸಿಬಿಟ್ಟಿದ್ದಾನೆ, ಉದ್ದವೂ ದಪ್ಪವೂ ಆಗಿದೆ. ಆಮೇಲೆ ಎಲ್ಲ ಬಟ್ಟೆಗಳನ್ನೆಲ್ಲ ತರೋಕೆ ಹೋದ ಮೇಲೆ ಯೋಚನೆ ಮಾಡ್ತಾನೆ ಹನುಮ, ಇನ್ನೂ ಬೆಳೆದ್ರೆ ಇನ್ನೆಲ್ಲೂ ಕೂಡ ಬಟ್ಟೆನೇ ಉಳಿಯೋರಿಲ್ಲ ಅಂತ ಸ್ವಲ್ಪ ಸಣ್ಣಗೆ ಮಾಡ್ಕೊಂಡಿದ್ದಾನೆ. ಆ ಬಾಲದ ಮೇಲಿನ ಸುತ್ತಿಗೂ ಬಾಲಕ್ಕೂ ಮಧ್ಯೆ ಸ್ವಲ್ಪ ಜಾಗ ಇದೆ. ಆ ಮಧ್ಯದ ಜಾಗದಲ್ಲಿ ಅವರ ಅಪ್ಪನೇ ವಾಯು, ಹನುಮನ ಅಪ್ಪ ಸುಡೋಗಿ ಬಿಡ್ತಾನೆಯೇ ಬಾಲ, ದೊಡ್ಡ ಪೈಪು, ಆ ಬಾಲದ ಮೇಲಿನ ಬಟ್ಟೆಗಳೆಲ್ಲ ದೊಡ್ಡ ಪೈಪು, ಒಳಗಡೆ ಸಣ್ಣಕ್ಕೆ ಹಾಕ್ಬಿಟ್ಟಿದ್ದಾನೆ, ಬಾಲವನ್ನು ಸಣ್ಣಕ್ಕೆ ಮಾಡ್ಕೊಂಡಿದ್ದಾನೆ, ಮಧ್ಯೆ ಗಾಳಿ ಓಡಾಡಿಬಿಟ್ಟಿದೆ, ಒಳಗಡೆ ಹನುಮನಿಗೆ ತಂಪಾಗ್ತಾ ಇದೆ, ಬಾಲದಿಂದ ತೊಂದರೆಯೇ ಇಲ್ಲ. ಶಂಖ ಭೇರಿ ನಿನಾದೈಶ್ಚ ಘೋಷಯಂತ ಸ್ವಕರ್ಮಭಿಃ ರಾಕ್ಷಸಾಃ ಕ್ರೂರ್ಮ ಕ್ರೂರ ಕರ್ಮಾಣಃ ಚಾರಯಂತಿ ಸ್ಮ ತಾಂ ಪುರಿ. ಗೃಹಾಂಶ್ಚ ಮೇಘ ಸಂಕಾಶಾನ್ ದದರ್ಶ ಪವನಾತ್ಮಜಃ ಚತ್ವರೇಷು ಚತುಷ್ಕೇಷು ರಾಜಮಾರ್ಗೇ ತಥೈವ ಚ ಘೋಷಯಂತಿ ಕಪಿಂ ಸರ್ವೇ ಚಾರ ಇತ್ಯೇವ ರಾಕ್ಷಸಾಃ ಸ್ತ್ರೀಬಾಲವೃದ್ಧ ನಿರ್ಜಗ್ಮುಃ ತತ್ರ ತತ್ರ ಕುತೂಹಲಾತ್. ಎಳ್ಕೊಂಡು ಹೋಗ್ತಾ ಇದ್ದಾರೆ, ಒಂದೊಂದ್ಸಾರಿ ನೆಲದ ಮೇಲೆ ಬರ್ತಾನೆ, ಒಂದೊಂದ್ಸಾರಿ ಮನೆ ಮೇಲೆ ಹಾರ್ತಾನೆ. ಕಪಿ ಏ ಇಲ್ಬಾರು ಅಂತ ಕೇಳ್ತಾನೆ, ಅವನು ಅವನಿಗೆ ಎಲ್ಲಿಗೆ ಇಷ್ಟೋ ಅಲ್ಲಿ ಹಾರ್ತಾನೆ, ಮರದ ಸಾಲು ಮರದ ಮೇಲೆ ಹಾರ್ತಾನೆ, ಮನೆ ಮೇಲೆ ಹಾರ್ತಾನೆ. ಯಾರ್ಯಾರ ಮನೆಗೆ ಅವನಿಗೆ ಅಗ್ನಿ ಸ್ಪರ್ಶ ಮಾಡಿಸ್ಬೇಕು ಅನ್ನಿಸ್ತು, ಬಾಲವನ್ನು ಬೆಳೆಸಿಬಿಟ್ಟು ಆಯಾಯ ಮನೆಗೆಲ್ಲ ಎಲ್ಲದಕ್ಕೂ ಕೂಡ ಬೆಂಕಿಯನ್ನು ತಗಲಿಸ್ತಾ ಇದ್ದಾನೆ. ಸ್ತ್ರೀಬಾಲ ವೃದ್ಧರಾದಿಯಾಗಿ ಹುಡುಗರಿಗೆ ಏನಾಗುತ್ತೆ, ತಮ್ಮ ಮನೆ ಸುಟ್ಟೋಗುತ್ತೆ ಅನ್ನೋದು ಅವ್ರಿಗೆ ಬರವೇ ಇಲ್ಲ. ಇದೊಂದು ಆಟ ವಿನೋದ, ಕಪಿಗೆ ಬಾಲಕ್ಕೆ ಬೆಂಕಿ ಹಚ್ಚಿದ್ದೀವಿ, ಅವನೇನೋ ಹಿಂಸೆ ಪಡ್ತಾ ಇದ್ದಾನೆ ಅಂತ. ಅವನೇನು ಹಿಂಸೆನೇ ಆಗಿಲ್ಲ, ಎಳ್ಕೊಂಡು ಹೋಗ್ತಾ ಇದ್ದಾರೆ. ರಾಕ್ಷಸ್ಯಾಸ್ತಾ ವಿರೂಪಾಕ್ಷ ಶಂಸುರ್ದೇವ್ಯಾಹ ತದಪ್ರಿಯಂ ಯಸ್ತ್ವಯಾ ಕೃತ ಸಂವಾದ ಸೀತೆ ತಾಮ್ರಮುಖ ಕಪಿ. ಅಲ್ಲಿ ಬೆಂಕಿ ಹೆಚ್ಚಿ ಆಗಲೇ ಅರ್ಧ ನಗರ ಸುಡ್ತಾ ಬಂದಿದೆ, ಇನ್ನು ಅರ್ಧ ಸುತ್ತು ತಿರುಗಬೇಕು. ಇದನ್ನು ತಿಳಿದಂತ ಇಲ್ಲಿ ಇದ್ದಂತಹ ಕೆಲವು ರಾಕ್ಷಸಿಯರು ಅಶೋಕವನಕ್ಕೆ ಓಡಿ ಹೋದರಂತೆ. ಓಡಿ ಹೋಗ್ಬಿಟ್ಟು, ಸೀತೆ ನಿನ್ನೆ ಬೆಳಗಿನ ಜಾವ ನೀನು ಒಬ್ಬ ಕಪಿ ಹತ್ರ ಮಾತಾಡ್ತಾ ಇದೆಯಲ್ಲ, ಆ ಕಪಿಗೆ ಏನಾಯಿತು ಗೊತ್ತಾ, ನಮ್ಮ ರಾಕ್ಷಸ ಚಕ್ರವರ್ತಿ ಬಾಲಕ್ಕೆ ಬೆಂಕಿ ಹಚ್ಚೋಕೆ ಅಪ್ಪಣೆ ಕೊಟ್ಟರು, ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಲಾಂಗೂಲೇನ ಪ್ರದೀಪ್ತೇನ ಸಹೇಶ ಪರಿಣೀಯತೆ ಶ್ರುತ್ವಾ ತದ್ವಚನಂ ಕ್ರೂರಂ ಆತ್ಮಾಪಹರಣೋಪಮಂ ವೈದೇಹಿ ಶೋಕ ಸಂತಪ್ತ ಹುತಾಶನಮುಪಾಗಮತ್ ಮಂಗಲಾಭಿಮುಖಿ ತಸ್ಯ ಸಾ ತದಾಸೀತ್ ಮಹಾಕಪೇ.
ಬಾಲಕ್ಕೆ ಬೆಂಕಿ ಹೆಚ್ಚಿ ಊರಲ್ಲೆಲ್ಲ ತಿರುಗಾಡಿಸ್ತಾ ಇದ್ದಾರೆ. ಈಗ ಆಗಲೇ ಅರ್ಧ ಬಾಲ ಇಷ್ಟೊತ್ತಿಗೆ ಸುಟ್ಟು ಹೋಗಿದೆ. ಆ ಕಪಿಯನ್ನು ಎಲ್ಲ ಕಡೆಯಲ್ಲೂ ಕೂಡ ಎಳೆದಾಡ್ತಾ ಇದ್ದಾರೆ. ಲಂಕಾ ಅಶೋಕವನವನ್ನು ಲೂಟಿ ಮಾಡಿದ್ನಲ್ಲ, ತಕ್ಕ ಶಾಂತಿ ಅಲ್ಲಿ ಆಗ್ತಾಯಿದೆ ನಿಮ್ಮ ಕಪಿಗೆ ಎಂದಾಗ ಸೀತೆಗೆ ಬಹಳ ಸಂಕಟವಾಯಿತಂತೆ. ಈ ಮಾತನ್ನು ಕೇಳಿ, ಅಯ್ಯೋ ನನಗಾಗಿ ಬಂದ ಕಪಿವೀರನಿಗೆ ಇಂಥ ಹಿಂಸೆಯಾಯಿತೇ, ಹೀಗಾಯ್ತಲ್ಲ ಅಂತ ಸಂಕಟ. ಕಪಿಗೆ ನೋವಾಗಿದ್ದು ಒಂದು ಸಂಕಟ, ನೋವಾದರೆ ಮತ್ತೆ ಅವನಿಗೆ ತಿರ್ಗಾ ವಾಪಸ್ ಹೋಗೋಕ್ಕಾಗುತ್ತೋ ಇಲ್ವೋ, ರಾಮಾದಿಗಳನ್ನು ನೋಡ್ತಾನೋ ಇಲ್ವೋ, ನನ್ನ ಕಷ್ಟ ಪರಿಹಾರ ಆಗುತ್ತೋ ಇಲ್ವೋ, ಅದೂ ಒಂದು ಸಂಕಟ. ಕಪಿ ಹಿಂಸೆಯನ್ನು ಅನುಭವಿಸ್ತಾನೆ ಅಂತ ಅದೂ ಸಂಕಟ. ಮಹಾಪತಿವ್ರತೆ ರಾಮನೊಂದಿಗೆ ಅನೇಕ ದಿನ ಉಪಾಸನವನ್ನು ಅಗ್ನಿ ಕಾರ್ಯವನ್ನು ಮಾಡಿದ್ಲು. ಹಾಗೇ ಅಗ್ನಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳಂತೆ, ಹೇ ಅಗ್ನೇ ಪಾವಕೋಭೂತ್ ನ ದಾಹಕ, ನೀನು ದಾಹಕನಾಗಬೇಡ, ಪಾವಕನಾಗು, ಪವಿತ್ರನಾಗು, ಹನುಮನಿಗೆ ರಕ್ಷಣೆಯನ್ನು ಕೊಡು, ಹನುಮನಿಗೆ ಶಾಂತಿಯನ್ನು ಕೊಡು, ಹನುಮನ ಬಾಲವನ್ನು ಸುಡಬೇಡ ಅಗ್ನಿದೇವ ಅಂಥೇಳಿ ಸೀತೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಉಪತಸ್ಥೆ ವಿಶಾಲಾಕ್ಷಿ ಪ್ರಯತಾ ಹವ್ಯವಾಹನ ಯದ್ಯಸ್ತಿ ಪತಿ ಶುಶ್ರೂಷಾಂ ಯದ್ಯಸ್ತಿ ಚರಿತಂ ತಪಃ. ಎಷ್ಟರ ಮಟ್ಟಿಗೆ ಹೇಳ್ತಾಳೆ ಅಂತಂದರೆ, ಹಾಗೇನೆ ಅಗ್ನಿಯನ್ನು ಪ್ರಾರ್ಥನೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ, ಹೇ ಅಗ್ನಿದೇವ, ನಾನು ಕಾಯ ವಾಚ ಮನಸ ಶ್ರೀರಾಮನನ್ನು ಪತಿ ಶುಶ್ರೂಷೆಯನ್ನು ನಾನು ಮಾಡಿದರೆ ಅಗ್ನಿ ಶೀತೋಭವ, ಹನುಮನಿಗೆ ಶಾಂತನಾಗು ಶೀತನಾಗು, ನನ್ನಲ್ಲಿ ಪಾತಿವ್ರತ್ಯ ಇದ್ದರೆ ನೀನು ಹನುಮನಿಗೆ ತಂಪಾಗು. ಯದಿ ವಾಸ್ತ್ಯೇಕ ಪತ್ನಿತ್ವ ಶೀತೋಭವ ಹನುಮತಃ ಯದಿ ಕಶ್ಚಿದನುಕ್ರೋಶಃ ತಸ್ಯ ಮಯ್ಯಸ್ತಿ ಧೀಮತಃ ಯದಿ ವಾ ಭಾಗ್ಯಶೇಷೋ ಮೇ ಶೀತೋಭವ ಹನುಮತಃ. ಅನೇಕ ವಿಧವಾದ ಪ್ರಾರ್ಥನೆಯನ್ನು ಮಾಡ್ತಾಳೆ. ನನ್ನ ರಾಮ ಧರ್ಮಾತ್ಮನಾಗಿದ್ದರೆ, ಪ್ರಜೆಗಳನ್ನು ಧರ್ಮದಿಂದ ಪರಿಪಾಲನೆ ಮಾಡಿದ್ದರೆ, ಸತ್ಯಸಂಧನಾಗಿದ್ದರೆ, ಏಕಪತ್ನಿ ವ್ರತಸ್ಥನಾಗಿದ್ದರೆ, ಶೀತೋಭವ, ನನ್ನ ರಾಮನ ಪುಣ್ಯದಿಂದ ಹನುಮಂತನಿಗೆ ತಂಪಾಗಲಿ. ಯದಿ ಕಶ್ಚಿದ್ ಅನುಕ್ರೋಶ, ಅನುಕ್ರೋಶ ಅಂತ ಅಂದರೆ ಸಿಟ್ಟೇ ಇಲ್ಲದೇ ಇರೋದು, ದಯೆ ಇರುವಂತಹದ್ದು, ಅಂತಹದ್ದು ನನ್ನಲ್ಲಿ ಇದ್ದರೆ ಅಗ್ನಿ ನೀನು ಶೀತವಾಗು. ಅಗ್ನಿ ಪೂರ್ವ ಜನ್ಮದಲ್ಲಿ ಏನಾದರೂ ಪುಣ್ಯ ಮಾಡಿದರೆ, ನನ್ನ ಪುಣ್ಯ ಭಾಗ್ಯಶೇಷವಿದ್ದರೆ ಶೀತೋಭವ ಹನುಮತಃ. ಯದಿ ವಾ ಭಾಗ್ಯಶೇಷೋ ಮೇ ಶೀತೋಭವ ಹನುಮತಃ ಯದಿ ಮಾಂ ವೃತ್ತ ಸಂಪನ್ನಾಂ ತತ್ಸಮಾಗಮಲಾಲಸಾಂ ಸವಿಜಾನಾತಿ ಧರ್ಮಾತ್ಮ ಶೀತೋಭವ ಹನುಮತಃ ಯದಿ ಮಾಂ ತಾರಯೇದಾರ್ಯಃ ಸುಗ್ರೀವ ಸತ್ಯ ಸಂಗರಹ ಅಸ್ಮಾತ್ ದುಃಖಾಂಬು ಸಂರೋಧಾತ್ ಶೀತೋಭವ ಶೀತೋಭವ ಹನುಮತಃ. ವೃತ್ತ ಸಂಪನ್ನನಾಗಿ ನಾನಿದ್ದರೆ ನೀನು ಶೀತಳನಾಗು. ರಾಮಸುಗ್ರೀವರ ಸಖ್ಯ ಪರಿಪೂರ್ಣವಾಗಿದ್ದು ಶ್ರೀರಾಮಚಂದ್ರ ಸುಗ್ರೀವನ ಸಹಾಯದಿಂದ ನನ್ನಲ್ಲೇನೆ ಭರವಸೆಯನ್ನು ಇಟ್ಟುಕೊಂಡು ಏಕಪತ್ನಿ ವ್ರತಸ್ಥನಾಗಿ ಧರ್ಮದಿಂದ ಇದ್ದರೆ ಆ ರಾಮಪತ್ನಿ ಆದ ಸೀತೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆ ರಾಮನ ಪುಣ್ಯದಿಂದ, ನನ್ನ ಪುಣ್ಯದಿಂದ, ಸುಗ್ರೀವನ ಪುಣ್ಯದಿಂದ ಶೀತೋಭವ. ಅಸ್ಮಾತ್ ದುಃಖಾಂಬು ಸಂರೋಧಾತ್ ಶೀತೋಭವ ಹನುಮತಃ ತತಸ್ತೀಕ್ಷ್ಣಾರ್ಚಿ ತೀಕ್ಷ್ಣಾರ್ಚಿರವ್ಯಗ್ರಹ ಪ್ರದಕ್ಷಿಣ ಶಿಖೋ ನಲಘ ಜಜ್ವಾಲ ಮೃಗಶಾವಾಕ್ಷ್ಯಾಃ ಶಂಸನ್ನಿವ ಶಿವಃ ಕಪೇಹೆ ಹನುಮಜ್ಜನಕಶ್ಚಾಪಿ ಪುಚ್ಛಾನಲಯುತೋ ನಿಲಘ ವವೌ ಸ್ವಾಸ್ಥ್ಯಕರೋ ದೇವ್ಯಾಃ ಪ್ರಾಲೇಯಾನ್.
प्रालेयाचल शीतल प्रालेयानिल शीतल दह्यमाने चलांगूले चिंतयामास वानरः बरे अग्नियन्ना ಬಾಯಲ್ಲಿ ಪ್ರಾರ್ಥನೆ ಮಾಡಲಿಲ್ಲ ಸೀತೆ ಕೆಲವು ಕಡ್ಡಿ ಎಲೆ ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡು ಅಗ್ನಿಯನ್ನು ಸಿದ್ಧ ಮಾಡ್ಕೊಂಬಿಟ್ಲಂತೆ ಅಲ್ಲಿ ಸಿದ್ಧ ಮಾಡಿ ಯಾಕೆಂದರೆ ನಿನ್ನೆ ಕೆಲವು ಶ್ಲೋಕಗಳನ್ನು ಬಿಟ್ವಿ ಸಂಧ್ಯಾಕಾಲ ಸೀತೆ ಸಂಧ್ಯಾವನ್ನೇಗೆ ಬರಬಹುದು ಈ ಕೊಳದ ಹತ್ರ ಅಂತ ಅಲ್ಲಿ ಹುಡುಕ್ತಾನಂತೆ ಹನುಮ ಸಂಧ್ಯಾವನ್ನೇಗೆ ಬರಬಹುದು ಅಂತ ಪ್ರತಿ ದಿವಸವೂ ಕೂಡ ಸಂಧ್ಯಾಕಾಲದಲ್ಲಿ ಸೀತೆ ಸಂಧ್ಯಾವಂದನೆಯನ್ನು ಮಾಡ್ತಾ ಇದ್ಲು ಅಂತ ಅಗ್ನಿಯನ್ನು ಬಹಳ ಕಾಲ ಉಪಚರ್ಯ ಮಾಡಿದ್ದಾಳೆ ಅಲ್ಲೇ ಸ್ವಲ್ಪ ಕಡ್ಡಿನ ಹಾಕ್ಕೊಂಡು ಅಗ್ನಿಯನ್ನು ಪ್ರಾರ್ಥನೆ ಮಾಡಿ ಅಗ್ನಿ ಶೀತೋಭವ ಹನುಮನಿಗೆ ನೀನು ಶೀತಲವಾಗು ಅಂತ ಪ್ರಾರ್ಥನೆ ಮಾಡಿದ ಕೂಡಲೇ ಅಗ್ನಿ ಪ್ರದಕ್ಷಿಣಾಕಾರವಾಗಿ ಉರಿಯೋಕ್ಷವಾಯಿತಂತೆ ಹಾಗಾಗೋ ಸೊಟಾಪಟ ಅಲ್ಲೊಂದು ಉರಿ ಇಲ್ಲೊಂದು ಉರಿ ಉರಿತಾ ಇದ್ದಿದ್ದು ಸೀತೆಯ ಪ್ರಾರ್ಥನೆಯ ಆದಮೇಲೆ ಪ್ರದಕ್ಷಿಣಾಕಾರವಾಗಿ ಅದಕ್ಕೆ ಫಲ ಬಂತೋ ಅನ್ನುವ ಹಾಗೆ ಅಗ್ನಿ ಜಾಜ್ವಲ್ಯಮಾನವಾಗಿ ಪ್ರದಕ್ಷಿಣೆಯಾಗಿ ಉರಿತು ಅದೇ ಕಾಲದಲ್ಲಿ ಹನುಮನಿಗೆ ಏನೂ ನೋವೇ ಆಗಿರಲಿಲ್ಲ ಆ ಅಗ್ನಿಯ ಉರಿಯೇ ತಗಲಿರಲಿಲ್ಲ ಇವಳು ಶೀತೋಭವ ಅಂದಾಗ ಹಿಮಾಚಲದ ಹಿಮದಷ್ಟು ಶೀತವಾಯಿತಂತೆ ಬಾಲದಲ್ಲಿ ಹಿಮಾಚಲದಲ್ಲೇ ಬಾಲವನ್ನು ಹೊರಳಿಸಿದರೆ ಏನು ಶೀತವಾಗುತ್ತೋ ಮೇಲೆ ಅಗ್ನಿ ಉರಿತಾ ಇದೆ ಇವನಿಗೆ ಶೀತವಾಗ್ತಾ ಇದೆ ಏನಿದು ಹನುಮ ಆಶ್ಚರ್ಯ ಪಡ್ತಾ ಇದ್ದಾನೆ ಇಷ್ಟು ಜೋರಾಗಿ ಅಗ್ನಿ ಉರಿತಾ ಇದೆ ಬಾಲ ಶೀತಲವಾಗಿದೆಯಲ್ಲ ಪ್ರದೀಪ್ತೋಗ್ನಿರಯಂ ಕಸ್ಮಾತ್ ನಮಾಂ ದಹತಿ ಸರ್ವತಃ ದೃಶ್ಯತೆ ಚ ಮಹಾಜ್ವಾಲೋ ನ ಕರೋತಿ ಚ ಮೇರುಜಂ ಶಿಶಿರಸ್ಯೇವ ಸಂಪಾತಃ ಲಾಂಗೂಲಾಗ್ರೇ ಪ್ರತಿಷ್ಠಿತಃ ಅಥವಾ ತದಿದಂ ವ್ಯಕ್ತಂ ಯದೃಷ್ಟಂ ಪ್ಲವತಾಮಯ ಬಾಲದ ಮೇಲೆ ಹಿಮವನ್ನು ಇಟ್ಕೊಂಡ ಹಾಗೆ ಅಗ್ನಿ ಉರಿತಾ ಇದ್ದರೆ ಹಿಮವನ್ನು ಇಟ್ಕೊಂಡಷ್ಟು ತಂಪಾಗ್ತಾ ಇದೆ ಏನಿರಬಹುದು ಈ ಪ್ರಭಾವ ಅಂತ ಯೋಚನೆ ಮಾಡಿಕೊಂಡು ಹನುಮ ರಾಮ ಪ್ರಭಾವಾದಾಶ್ಚರ್ಯಂ ಪರ್ವತ ಸರಿತಾಂ ಪತೌ ಯದಿ ತಾವತ್ ಸಮುದ್ರಸ್ಯ ಮೈನಾಕಸ್ಯ ಚ ಧೀಮತಃ ಇದು ರಾಮನ ಅನುಗ್ರಹ ಸೀತೆಯ ಅನುಗ್ರಹ ಎಲ್ಲಾದರೂ ಕೂಡ ಸಮುದ್ರವನ್ನು ಹಾರೋ ಮನುಷ್ಯನಿಗೆ ಸಮುದ್ರದ ಒಳಗಡೆ ಮುಳುಗಿರೋವಂಥ ಒಂದು ಪರ್ವತ ಮೇಲಕ್ಕೆ ಎದ್ದು ಜೇನುತುಪ್ಪ ಕುಡಿ ಹಣ್ಣು ತಗೋ ನೆರಳೆ ಹಣ್ಣಿದೆ ಬೋರೆ ಹಣ್ಣಿದೆ ಕಬಳಿ ಹಣ್ಣಿದೆ ಅಂತ ಕಾಡಿನಲ್ಲಿ ಸಿಕ್ಕುವ ಹಣ್ಣುಗಳನ್ನು ಜೇನುತುಪ್ಪವನ್ನು ಸಮುದ್ರದ ಮಧ್ಯೆ ಪರ್ವತ ಎದ್ದು ಮಾತಾಡಿ ಕೊಡೋಣ ಅಂದ್ರೆ ಏನು ಇದು ರಾಮನ ಪ್ರಭಾವ ಇದು ಸೀತೆಯ ಅನುಗ್ರಹ ಪಿತುಶ್ಚ ಮಮ ಸಂಖ್ಯೇನ ನಮಾಂ ದಹತಿ ಪಾವಕಃ ಭೂಯಸ್ಸ ಚಿಂತಯಾಮಾಸ ಮುಹೂರ್ತಂ ಕಪಿ ಕುಂಜರಃ ಉತ್ಪಪಾತಾಥ ವೇಗೇನ ನನಾದ ಚ ಮಹಾಕಪಿಃ ಪುರದ್ವಾರಂ ತತ ಶ್ರೀಮಾನ್ ಶೈಲಶೃಂಗಮಿವೋನ್ನತಂ ಆಶ್ಚರ್ಯದಿಂದ ಭೀಮ ಹನುಮ ಬಾಲವನ್ನು ಕೊಡಗುಬಿಟ್ಟ ಅನೇಕ ಕಡೆ ತೋರಿಸ್ಬಿಟ್ಟ ಎಷ್ಟೋ ಮನೆಗಳು ಸುಟ್ಟೋಗ್ಬಿಡ್ತು ವಿಭೀಷಣನ ಮನೆ ಒಂದನ್ನು ಬಿಟ್ಟು ಬಾಕಿ ಕಡೆ ಎಲ್ಲ ಸುಟ್ಟುಬಿಟ್ಟ ಅಂತ ಬರುತ್ತೆ ಹಾಗೆ ಎಲ್ಲ ಕಡೆಯಲ್ಲೂ ಕೂಡ ಅಗ್ನಿ ಇಡೀ ಲಂಕೆಯೇನೇ ಧಗ 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 ಉರಿತಾ ಇದೆ ಅಂತೂ ಬಂದಿದ್ದಕ್ಕೆ ಒಂದು ಕೆಲಸ ರಾವಣನ ದರ್ಪವನ್ನು ಅರ್ಧ ಅಡಗಿಸಿರಿ ಅರ್ಧ ಜನಗಳನ್ನು ಮನೆಗಳನ್ನು ನಾನು ಸುಟ್ಟೆ ಅಂಥೇಳಿ ಬಾಲವನ್ನು ಒಂದು ಸಾರಿ ಕೊಡಗಿ ಅಲ್ಲೊಂದು ಮಂಟಪ ಇತ್ತು ಅದರ ಮೇಲೆ ಒಂದು ತೊಲೆ ಒಂದು ಪರಿಘ ಅದರ ಮೇಲೆ ಹೋಗಿ ಹನುಮ ಕೂತಿದ್ದಾನೆ ವೀಕ್ಷಮಾಣಶ್ಚ ದದೃಶೇ ಪರಿಘಂ ತೋರಣಾಶ್ರಿತಂ ಸತಂ ಗೃಹ್ಯ ಮಹಾಬಾಹು
कालायस परिष्कृतं सतान् निहत्वा रणचण्ड विक्रमः समीक्षमाणः पुनरेव लङ्कां प्रदीप्तलाङ्गूलकृतार्चिमाली प्रदीप्तलाङ्गूलकृतार्चिमाली प्रकाशतादित्य इवार्चिमाली रणचण्ड विक्रमनाद हनुम ಸಮೀಪದಲ್ಲಿರುವ ಅನೇಕ ಜನ ರಾಕ್ಷಸರನ್ನು ಬಡಿದು ಹಾಕಿ ಆ ಉನ್ನತವಾದ ಆ ಪರಿಗರ ಮೇಲೆ ಊರು ಅಗಸೆ ಬಾಗಲು ಅಂತಾರೆ ಅಡ್ಡಲಾಗಿ ಒಂದು ತೊಲೆ ಇಟ್ಟಿದ್ದಾರಂತೆ ಅದರ ಮೇಲೆ ಹೋಗಿ ಹನುಮ ಕೂತ್ಕೊಂಡಿದ್ದಾನೆ ಕೂತ್ಕೊಂಡು ತನ್ನಲ್ಲಿ ತಾನು ಯೋಚನೆ ಮಾಡ್ತಾ ಇದ್ದಾನೆ ಇಡೀ ಲಂಕೆ ಧಗಧಗ ಧಗಧಗ ಉರಿತಾ ಇದೆ ಹಾಗೆ ಉರಿತಾ ಇದ್ದ ಹಾಗೇ ಹನುಮ ಯೋಚನೆ ಮಾಡ್ತಾನೆ ಆರಂಭದ ದಿವಸ ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಸಂಕ್ಷಿಪ್ತ ಸುಂದರಕಾಂಡವನ್ನು ಪರಮಪೂಜ್ಯರಾದ ಸಿ ಚನ್ನಕೇಶವಯ್ಯ ಅವರು ರಚನೆ ಮಾಡಿದ್ದಾರೆ ಏಳು ಸರ್ಗದಲ್ಲಿ ಏಳು ದಿನ ಸುಂದರಕಾಂಡವನ್ನು ಪಾರಾಯಣ ಮಾಡಿರೋ ಫಲ ಬರಲಿ ಅಂಥೇಳಿ ಅದರ ಸಾರವನ್ನು ಸಂಗ್ರಹ ಮಾಡಿ ಏಳು ದಿವಸಕ್ಕೆ ತಕ್ಕ ಹಾಗೆ ಮಾಡಿದ್ದಾರೆ ಆರಂಭದ ದಿವಸ ಈ ಪುಸ್ತಕದ ಆರಂಭೋತ್ಸವ ಆಗಿ ಅದರ ಉದ್ಘಾಟನೆ ಲೋಕಾರ್ಪಣೆ ಆಯಿತು ಪುಸ್ತಕದ ಲೋಕಾರ್ಪಣೆ ಆವತ್ತಾಯಿತು ಮುಂಚೆಯೇ ಈ ಪುಸ್ತಕವನ್ನೇ ನಾವು ನೋಡಿದ್ದರೆ ನಾವು ಊರಿಗೆ ಒಂದು ಪುಸ್ತಕ ಕಳಿಸಿದ್ದರೆ ಇದರಲ್ಲೇ ಸಾಧಾರಣ ಇದನ್ನು ಪೂರ್ತಿ ಹೇಳಬಹುದಾಗಿತ್ತು ಏನೋ ಇದೇ ಪೂರ್ತಿ ಏಳು ದಿವಸಕ್ಕೆ ನಡೆದು ಬಿಡ್ತಾ ಇತ್ತು ಅಂತ ಕಾಣುತ್ತೆ ಇದನ್ನು ನಾವು ನೋಡಿರಲಿಲ್ಲ ಯಾವ್ಯಾವ ಪದ್ಯಗಳಿದೆ ಯಾವುದು ಇಲ್ಲ ಎಲ್ಲಿಗೆ ನಾವು ಸೇರಿಸ್ಕೋಬೇಕು ಅಂತ ನೋಡದೇ ಇದ್ದದ್ರಿಂದ ಸುಮ್ಮನಾಗ್ಬಿಟ್ವಿ ನಾವೇ ಸಂಗ್ರಹ ಮಾಡಿಕೊಂಡಿರೋ ಒಂದು ಕ್ರಮದಲ್ಲಿ ಹೇಳ್ತಾ ಬಂದ್ವಿ ಆದರೆ ಸಂಗ್ರಹ ಆದದ್ದು ನಡೀಲಿಲ್ಲ ಯಾಕೆಂದರೆ ಅವಕಾಶ ಕಡಿಮೆಯಾಗಿ 100 ಶ್ಲೋಕ ಸಂಗ್ರಹ ಮಾಡಿಕೊಂಡ್ರೆ 70 ಶ್ಲೋಕದಲ್ಲೇ ಮುಗಿದು ಹೋಗ್ಬಿಡ್ತಾ ಇತ್ತು ಒಂದೊಂದು ದಿವಸವೂ ಕೂಡ ಹಾಗೇ ಆಗ್ಬಿಡ್ತು ಈಗ ಕಡೇ ಅಂತಿಮ ವಾರ ಸಪ್ತಮ ಸರ್ಗದಲ್ಲಿ ಪೂರ್ತಿ ಹೇಳೋಕ್ಕಾಗತ್ತೆ ಅಂತ ಹೇಳೋಕ್ಕಾಗೋಲ್ಲ ಸ್ವಲ್ಪ ಭಾಗವನ್ನು ನಿಮ್ಮ ಮುಂದೆ ಅವರು ಸಂಗ್ರಹ ಮಾಡಿರೋದನ್ನು ನಿಮ್ಮ ಮುಂದೆ ಇಡ್ತೇವೆ ಹನುಮ ತೋರಣದ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ ಮನುಷ್ಯರಿಗೆ ಸಿಟ್ಟು ಬರಬಾರದು ಸಿಟ್ಟು ಬಹಳ ಘಾತಕ ಕ್ರುದ್ಧ ಪಾಪಂ ನ ಕುರ್ಯಾತ್ ಕಹ ತಸ್ಮಾತ್ ತಸ್ಯಾಭೂತ್ ಸುಮಹಾಂಸ್ತ್ರಾಸಃ ಕುತ್ಸಾಚಾತ್ಮನ್ಯಜಾಯತ ಲಂಕಾಂ ಪ್ರದಹತ ಕರ್ಮ ಕಿಂ ಸ್ವಿತ್ಕೃತಮಿದಂ ಮಯಾ ಏನು ಮಾಡಿಬಿಟ್ಟೆ ಲಂಕೆಯನ್ನು ಸುಡುವ ಆ ಕಪಿಬುದ್ಧಿತನದಲ್ಲಿ ಎಂಥ ಕಾರ್ಯ ಮಾಡಿಬಿಟ್ಟೆ ಧನ್ಯಾಸ್ತೆ ಪುರುಷ ಶ್ರೇಷ್ಠಾಃ ಯೇ ಬುದ್ಧ್ಯಾ ಕೋಪಮುತ್ಥಿತಂ ನಿರುಂಧಂತಿ ಮಹಾತ್ಮನಃ ದೀಪ್ತಮಗ್ನಿಮಿವಾಂಭಸ ಅವರೇ ಧನ್ಯರು ಯಾರಿಗೆ ತಮ್ಮ ಕೋಪವನ್ನು ಹತೋಟಿ ಮಾಡ್ಕೊಳ್ಳೋಕ್ಕಾಗುತ್ತೋ ಕೋಪವನ್ನು ತಡ್ಕೊಳ್ಳೋದಕ್ಕಾಗುತ್ತೋ ಲೋಕದಲ್ಲಿ ಅವರೇ ಧನ್ಯರು ಕ್ರುದ್ಧ ಪಾಪಂ ನ ಕುರ್ಯಾತ್ ಕಹ ಕ್ರುದ್ಧೋಹನ್ಯಾತ್ ಗುರುನಪಿ ಕ್ರುದ್ಧ ಪರುಷಯಾ ವಾಚ ನರಸಾಧೂನಧಿಕ್ಷಿಪೇ ಕೋಪ ಕೋಪವೆಂಬುದು ಅನರ್ಥ ಸಾಧನ ಕೋಪವೇ ಸರ್ವಕ್ಕೂ ಕೂಡ ಸರ್ವ ದೋಷಕ್ಕೂ ಮೂಲ ಕ್ರುದ್ಧ ಪಾಪಂ ನ ಕುರಿಯಾತ್ ಸಹ ಕೋಪದಿಂದಲೇ ಪಾಪವನ್ನು ಮಾಡ್ತಾನೆ ಕ್ರುದ್ಧೋ ಹನ್ಯಾತ್ ಗುರುವನಪಿ ಸಿಟ್ಟು ಬಂದುಬಿಟ್ರೆ ಗುರುವನ್ನು ಕೂಡ ಹೊಡೆದು ಹಾಕ್ಬಿಡ್ತಾನೆ ಕ್ರುದ್ಧ ಪರುಷಯ ವಾಚ ಕೆಟ್ಟ ಮಾತನ್ನು ಆಡ್ತಾನೆ ಪರುಷವಾದ ಮಾತನ್ನು ಆಡ್ತಾನೆ ಸತ್ಪುರುಷರನ್ನು ಧಿಕ್ಕಾರ ಮಾಡಿ ಉಪೇಕ್ಷೆ ಮಾಡಿ ಮಾತಾಡ್ತಾನೆ ಕ್ರುದ್ಧ ಕೋಪದಿಂದ ಒಳಗೊಂಡವನು ಧಿಗಸ್ತು ಮಾಂ ಸುದುರ್ಬುದ್ಧಿಂ
నిర్లజ్జం పాపకృత్తమం అచింతయిత్వా తాం సీతాం అగ్నిదం స్వామి ఘాతినం. తలే తలే చచ్చుకోడతాని హనుమ, ధిగస్తు మాం, ధిక్కారవిరలి, నన్న బుద్ధిగ ధిక్కారవిరలి, నన్న సిట్టిగ ధిక్కారవిరలి, ఏను కెలస మాడిబిట్టే, నిర్లజ్జ ನನಗೆ ಲಜ್ಜೆಯೇ ಇಲ್ಲ, ನಿರ್ಲಜ್ಜ ಮಹಾಪಾಪಿ, ಪಾಪಕೃತ್ಯವನ್ನು ಮಾಡಿಬಿಟ್ಟೆ. ಅಚಿಂತಯಿತ್ವ ಸ್ವಲ್ಪ ಯೋಚನೆ ಬರಬಾರ್ದೆ, ಇಲ್ಲೂ ಕೂಡ ಕಪಿಬುದ್ಧಿಯನ್ನು ಮಾಡಿಬಿಟ್ಟನಲ್ಲ, ಕಾರ್ಯಘಾತವಾಗಿ ಹೋಗ್ಬಿಡ್ತಲ್ಲ. ತಾಂ ಸೀತಾಂ ಅಗ್ನಿದಂ ಸ್ವಾಮಿಘಾತಿನಂ, ಯಾರನ್ನು ರಕ್ಷಣೆ ಮಾಡಬೇಕೋ ಅವಳಿಗೆ ಅಗ್ನಿಯನ್ನು ಕೊಟ್ಟುಬಿಟ್ನಲ್ಲ, ಸೀತೆಗೆ ಅಗ್ನಿಯನ್ನು ಕೊಟ್ಟುಬಿಟ್ನಲ್ಲ, ಸ್ವಾಮಿಘಾತಿ ನಾನು ಅಂತ ದುಃಖಪಡ್ತಾ ಇದ್ದಾನೆ. ಯದಿ ದಗ್ಧಾತ್ವಿಯಂ ಲಂಕಾ ನೂನ ಮಾರ್ಯಾಪಿ ಜಾನಕಿ ದಗ್ಧಾತೇನ ಮಯಾ ಭರ್ತುಃ ಹತಂ ಕಾರ್ಯಮಜಾನತ. ಇಡೀ ಲಂಕೆಯನ್ನು ಸುಟ್ಟೆ, ಅರ್ಧ ಕೆಲಸವಾಯಿತು, ಗೆದ್ದೆ ನಾನು ಅಂಥೇಳಿ ಎಷ್ಟು ಹೆಮ್ಮೆ ಪಟ್ಕೊಂಡ್ಬಿಟ್ಟೆ, ಎಷ್ಟು ಅಹಂಕಾರ ನಾನು ಪಡ್ಕೊಂಡ್ಬಿಟ್ಟೆ. ಆರ್ಯಾಭಿ ಜಾನಕಿ ದಗ್ಧ, ಯದಿ ದಗ್ಧ ತ್ವಯಂ ಲಂಕಾ, ಈ ಲಂಕೆ ಯಾವಾಗ ಸುಟ್ಟೋಯ್ತೋ. ಆರ್ಯಾಭಿ ಜಾನಕಿ ದಗ್ಧ, ಆರ್ಯಯಾದ ತಾಯಿ ಹಾಗೆ ಇರುವಂಥ ಆ ಜಾನಕಿ, ಆರ್ಯ ಜಾನಕಿ, ಪತಿವ್ರತೆ ಜಾನಕಿ, ಅವಳನ್ನು ಕೂಡ ನಾನು ಸುಟ್ಟುಬಿಟ್ನಲ್ಲ, ಅಯ್ಯೋ ನನ್ನ ಹೀನ ಬುದ್ಧಿಯೇ, ನನ್ನ ಕಪಿಬುದ್ಧಿಯೇ ಅಂಥೇಳಿ ರಾಮ ಕಾರ್ಯವೂ ಕೂಡ ನನ್ನಿಂದ ನಾಶವಾಯಿತು, ಸರ್ವನಾಶವಾಯಿತು ನನ್ನಿಂದ ಅಂತ ಹನುಮ ಕಣ್ಣಲ್ಲಿ ನೀರನ್ನು ಉದುರಿಸ್ತಾ ಇದ್ದಾನೆ, ಬಹಳ ದುಃಖ ಪಡ್ತಾ ಇದ್ದಾನೆ. ಹಾಗೆ ದುಃಖ ಪಡ್ತಾ ಒಂದು ಯೋಚನೆ ಬರ್ತಾ ಇದೆ, ಹಾಗಿರಲಾರದು ಸದ್ಯ. ಯದ್ವಾ ದಹನ ಕರ್ಮಾಯಂ ಸರ್ವತ್ರ ಪ್ರಭುರವ್ಯಯಃ ನಮೇ ದಹತಿ ಲಾಂಗೂಲಂ ಕಥಮಾರ್ಯಂ ಪ್ರದಕ್ಷ್ಯತಿ. ಜಾತವೇದ ಅಂತ ಹೆಸರು ಅಗ್ನಿಗೆ. ಸರ್ವಭುಕ್ ಎಲ್ಲವನ್ನು ಸುಟ್ಟುಬಿಡ್ತಾನೆ, ಅಗ್ನಿ ಸುಡದೇ ಇದ್ದೇ ಇಲ್ಲ, ಎಲ್ಲವನ್ನು ಕೂಡ ಸುಟ್ಟುಬಿಡ್ತಾನೆ, ದಹನ ಕರ್ಮವನ್ನು ಮಾಡ್ತಾನೆ. ಸರ್ವತ್ರ ದಹನ ಕರ್ಮವನ್ನು ಮಾಡುವ ಅಗ್ನಿ, ಇಡೀ ಲಂಕೆಯನ್ನು ಸುಟ್ಟ ಅಗ್ನಿ ನನ್ನ ಬಾಲವನ್ನು ಏಕೆ ಸುಡಲಿಲ್ಲ? ನನ್ನ ಬಾಲದ ಹಾಗೆ ಸೀತೆಯನ್ನು ಕೂಡ ಬಿಟ್ಟಿರಬಹುದೇ? ನನ್ನ ಬಾಲ ರಾಮಕಾರ್ಯಕ್ಕಾಗಿ ಬಂದಿದ್ದೇನೆ, ಬಾಲದ ಬಲದಿಂದ ನಾನು ಸಮುದ್ರವನ್ನು ದಾಟದೆ, ರಾಮನ ದೂತ ಅಂತ ಹೇಳಿ ನನ್ನ ಬಾಲ ಸುಡಲಿಲ್ಲ, ರಾಮನ ಪತ್ನಿ ಅಂತ ಸೀತೆಯನ್ನು ಸುಡದಿರಬಹುದೇ, ಅಗ್ನಿ ಸುಡದೇ ಇರಬಹುದೇ? ಇದೇ ನನಗೆ ಒಂದು ಗುರಿ, ನನಗೆ ಕಾಣ್ತಾ ಇರೋದು ನನ್ನ ಬಾಲ ಯಾವಾಗ ಸುಡಲಿಲ್ಲ, ಸೀತೆಯೂ ಸುಟ್ಟಿರಲಿಕ್ಕಿಲ್ಲ. ತಪಸಾ ಸತ್ಯವಾಕ್ಯೇನ ಅನನ್ಯತ್ವಾಚ್ಚ ಭರ್ತರಿ ಅಪಿ ಸಾ ನಿರ್ದಹೇದಗ್ನಿಂ ನ ತಾಮಗ್ನಿ ಪ್ರದಕ್ಷ್ಯತಿ. ಎಂಥ ಮಾತನ್ನು ಪೂಜ್ಯ ವಾಲ್ಮೀಕಿಗಳು ಹೇಳ್ತಾ ಇದ್ದಾರೆ. ತಪಸ್ಸಿನಿಂದಲೂ, ಸತ್ಯವಾಕ್ಯದಿಂದಲೂ, ಪಾತಿವ್ರತ್ಯದಿಂದಲೂ ಕೂಡಿರುವಂತಹ ಸೀತೆಯನ್ನು ಅಗ್ನಿ ಸುಡೋದಕ್ಕೆ ಸಾಧ್ಯವಿಲ್ಲ, ಬೇಕಾದರೆ ಅಗ್ನಿಯನ್ನು ಸುಟ್ಟಾಳು. ಸೀತೆಯ ಪಾತಿವ್ರತ್ಯದಿಂದ ಅಗ್ನಿಯನ್ನೇ ಸೀತೆ ಸುಡಬಹುದೇ ವಿನಃ ಸೀತೆಯನ್ನು ಅಗ್ನಿ ಸುಡೋದಕ್ಕೆ ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹೀಗೆ ಯೋಚನೆಯನ್ನು ಹನುಮ ಮಾಡ್ತಾ ಇದ್ದಾನೆ. ಸತಥಾ ಚಿಂತಯಂಸ್ತತ್ರ ದೇವ್ಯಾ ಧರ್ಮ ಪರಿಗ್ರಹಂ ಶುಶ್ರಾವ ಹನುಮಾನ್ ವಾಕ್ಯಂ ಚಾರಣಾನಾಂ ಮಹಾತ್ಮನಾಂ. ಏನೇ ಆದರೂ ನಾನು ಮಾಡಿದ್ದು ತಪ್ಪು ತಪ್ಪೇ, ಕೋಪಕ್ಕೆ ಅವಕಾಶ ಕೊಟ್ಟುಬಿಟ್ಟೆ, ಕೋಪದಿಂದ ಅನರ್ಥವಾಗುತ್ತೆ ಅಂತ ಯೋಚನೆ ನಾನು ಮಾಡಲೇ ಇಲ್ಲ, ಸೀತೆ ಇರೋದು ನನ್ನ ಮನಸ್ಸಿಗೆ ಬರಲೇ ಇಲ್ಲ, ಅಕಾರ್ಯವನ್ನು ಮಾಡಿಬಿಟ್ಟೆ. ಒಂದು ಕಡೆ ದುಃಖ, ಬಾಲ ಸುಟ್ಟಿಲ್ಲ, ಸಮುದ್ರ ಮಧ್ಯದಲ್ಲಿ ಯಾರ್ಯಾರೋ ಒಂದು ಸಹಾಯ ಮಾಡಿದರು, ಒಂದೊಂದು ಒಂದು ಆಶ್ಚರ್ಯವಾಗ್ತಾ ಇದೆ. ಹಾಗೆ ಸೀತೆ ಬದುಕಿರಬಹುದು, ಅದಕ್ಕೂ ಕೂಡ ಅವಕಾಶ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾಗೇನೆ ಅಂತರಿಕ್ಷದಲ್ಲಿ ಸಿದ್ಧರು, ಚಾರಣರು,
ತಮ್ಮ ತಮ್ಮ ವಿಮಾನದಲ್ಲಿ ಹೋಗ್ತಾ ಇದ್ದಂತೆ. ಸಿದ್ಧಚಾರಣರು ಹೋಗ್ತಾ ಇದ್ದರಂತೆ ಲಂಕಾಪಟ್ಟಣದ ಮೇಲೇ ಹಾಗೆಯೇ ಹೋಗ್ತಾ ಇದ್ದಾರೆ. ಹೋಗ್ತಾ ಆ ಚಾರಣರು ಹೀಗೆ ಮಾತಾಡ್ಕೊಳ್ತಾ ಇದ್ದಾರೆ, ಹನುಮನಿಗೆ ಅದು ಕೇಳ್ತಾ ಇದೆ. ದಗ್ಧೇಯಂ ನಗರೀ ಸರ್ವ ಸಾಟ್ಟ ಪ್ರಾಕಾರ ತೋರಣ ಜಾನಕೀನ ಚ ದಗ್ಧೇತಿ ವಿಸ್ಮಯೋದ್ಭುತ ಏವನಗ. ಅಲ್ಲಿ ನೋಡು, ಅಲ್ಲಿ ನೋಡು, ಇಡೀ ಲಂಕಾನಗರವೇ ಸುಟ್ಟು ಹೋಗ್ತಾ ಇದೆ. ಒಂದು ಅಶೋಕವನ ಸುತ್ತಲೂ ಬೆಂಕಿ. ಅಶೋಕವನದಿಂದ ಆ ಕಡೆಗೂ ಪಟ್ಟಣ ಇದೆ, ನಾಲ್ಕು ಕಡೆಗೂ ಲಂಕಾನಗರ ಇದೆ, ಮಧ್ಯದಲ್ಲಿ ಅಶೋಕವನ ಇದೆ, ಎಲ್ಲ ಕಡೆಯಲ್ಲೂ ಕೂಡ ಬೆಂಕಿ. ಇಡೀ ಲಂಕಾನಗರವೇ ಹತ್ತಿ ಉರಿತಾ ಇದೆ. ಆದರೆ ಒಬ್ಬ ಹೆಣ್ಣುಮಗಳು ಅಶೋಕವನದಲ್ಲಿ, ಅವಳಿಗೇನೂ ಆಗಿಯೇ ಇಲ್ವಲ್ಲ. ಜಾನಕಿ ನಚದಗ್ಧೇತಿ ವಿಸ್ಮಯ, ಏನು ಆಶ್ಚರ್ಯ ಅಂತ ಚಾರಣರು ಮಾತಾಡ್ತಾ ಇದ್ದಾರೆ. ಲಂಕೆ ಹತ್ತಿ ಉರಿತಾ ಇದೆ, ಸೀತೆಗೆ ಏನೂ ಆಗಿಲ್ಲ. ಸನಿಮಿತ್ತೈಶ್ಚ ದೃಷ್ಟಾರ್ಥೈ ಕಾರಣೈಶ್ಚ ಮಹಾಗುಣೈ ಋಷಿವಾಕ್ಯೈಶ್ಚ ಹನುಮಾನ್ ಅಭವತ್ ಪ್ರೀತಮಾನಸಃ. ಈ ನಿಮಿತ್ತಗಳಿಂದ ತನ್ನ ಬಾಲ ಉರಿದೇ ಇರುವುದರಿಂದ ಮೇಲೆ ಆಕಾಶ ಮಾರ್ಗದಲ್ಲಿ ಸಿದ್ಧಚಾರಣರ ಮಾತು, ಸೀತೆಗೆ ಏನೂ ಅಪಾಯ ಆಗಿಲ್ಲ ಅನ್ನೋ ಈ ಮಾತಿನಿಂದ ಹನುಮಂತ ಸದ್ಯ ಸೀತೆಗೆ ಅಪಾಯ ಆಗಿಲ್ಲ ಅಂತ ಒಂದು ನಿಶ್ಚಯಕ್ಕೆ ಬಂದ. ತತಸ್ತು ಶಿಂಶುಪಾಮೂಲೆ ಜಾನಕೀಂ ಪರ್ಯುಪಸ್ಥಿತ ಅಭಿವಾದ್ಯ ಅಬ್ರವೀತ್ ದಿಷ್ಟ್ಯಾ ಪಶ್ಯಾಮಿ ತ್ವಾಂ ಇಹಾಕ್ಷತಾ. ಅಲ್ಲಿಂದ ಸದ್ಯ ಸೀತೆಯನ್ನು ನೋಡಿ ಹೋಗ್ತೇನೆ ಅಂಥೇಳಿ ಅಶೋಕವನಕ್ಕೆ ಬಂದು ಶಿಂಶುಪಾಮೂಲದಲ್ಲಿ ತದೇ ಸರ್ವದಾ ರಾಮಧ್ಯಾನವನ್ನೇ ಮಾಡ್ತಾಳಂತೆ ಸೀತೆ. ಆಗುಳಿಕೆಯಲ್ಲಿ, ನಿದ್ರೆಯಲ್ಲಿ, ಸೀನಿನಲ್ಲಿ, ನಡೆವಾಗ, ನುಡಿವಾಗ, ಮಾತಾಡಬೇಕಾದ್ರೆ, ಆಕಳಿಕೆ ಬಂದರೆ, ಕೆಮ್ಮು ಬಂದರೆ, ಸೀನು ಬಂದರೆ, ನುಡಿವಾಗ, ಸರ್ವದಾ ರಾಮನೇ ರಾಮನೇ ರಾಮಧ್ಯಾನವನ್ನೇ ಸದಾ ರಾಮಧ್ಯಾನವನ್ನು ಸೀತೆ ಮಾಡ್ತಾ ಇದ್ದಾಳೆ. ಅಂಥ ಸೀತೆ ಶಿಂಶುಪಾ ವೃಕ್ಷದ ಅಡಿಯಲ್ಲಿ ಹನುಮನಿಗೆ ಶಾಂತಿಯಾಗಲಿ, ಹನುಮನಿಗೆ ಶಾಂತಿಯಾಗಲಿ ಅಂಥೇಳಿ ಅಲ್ಲಿ ಧ್ಯಾನ ಮಾಡ್ತಾ ಅಲ್ಲಿ ಕೂತಿದ್ದಾಳೆ. ಅಂಥ ಸೀತೆಯನ್ನು ಕಂಡು ಹನುಮಂತ ಅಭಿವಾದ್ಯ ಸೀತೆಗೆ ನಮಸ್ಕಾರ ಮಾಡಿದ. ಕ್ಷಿಪ್ರಮೇಶ್ಯತಿ ಕಾಕುತ್ಸ್ಥೋ ಹರ್ಯಕ್ಷ ಪ್ರವರೈರ್ವೃತ ಯಸ್ತೆ ಯುಧಿ ವಿಜಿತ್ಯಾರೀನ್ ಶೋಕಂ ವ್ಯಪನಯಿಷ್ಯತಿ ಏವಮಾಶ್ವಾಸ್ಯ ವೈದೇಹೀಂ ಹನುಮಾನ್ ಮಾರುತಾತ್ಮಜಃ ಗಮನಾಯಮತಿಂ ಕೃತ್ವಾ ವೈದೇಹೀಂ ಅಭ್ಯವಾದಯತ್. ಸಾಂತ್ವನೆಯ ಮಾತನ್ನು ಆಡ್ತಾಳೆ. ಹನುಮ, ನೋವಾಯ್ತೇನಪ್ಪ, ಉರಿ ಆಯ್ತೇನೋ ಹನುಮ, ಯಾಕೋ ಈ ಕೆಲಸ ಮಾಡಿಬಿಟ್ಟೆ ಅಂತ ಸೀತೆ ಪ್ರೀತಿಯಿಂದ ಹನುಮನ ಆ ಬಾಲವನ್ನು ಮುಟ್ಟಿ ತನ್ನ ಅಮೃತಹಸ್ತದಿಂದ ಅದನ್ನು ನಿವಾರಣೆ ಮಾಡ್ತಾಳೆ. ಹನುಮನಿಗೂ ಆಪ್ಯಾಯಮಾನವಾಗಿದೆ. ಸೀತೆಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ, ಅಮ್ಮ ಸೀತಾ ಕ್ಷಿಪ್ರಮೇಶ್ಯತಿ ಕಾಕುಸ್ಥಃ, ಬೇಗ ಬರ್ತಾನೆ, ಸದ್ಯದಲ್ಲೇ ಬರ್ತಾನೆ ರಾಮ. ಹರಿಯಕ್ಷಗಣದಿಂದ, ನಮ್ಮ ಕಪಿವೀರರ ಪರಿವಾರದಿಂದ ರಾಮ ಬರ್ತಾನೆ. ಯುದ್ಧದಲ್ಲಿ ಶತ್ರುಗಳನ್ನೆಲ್ಲ ಗೆದ್ದು ನಿನ್ನ ದುಃಖವನ್ನು ಪರಿಹಾರ ಮಾಡಿ ನಿನ್ನನ್ನು ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾನಮ್ಮ, ಸದ್ಯದಲ್ಲೇ ರಾಮ ಬರ್ತಾನೆ. ತಾಯಿ ಸೀತಾ, ನಾನು ಹೋಗಿ ಬರಲೆ, ನನಗೆ ಅಪ್ಪಣೆಯನ್ನು ಕೊಡು, ನಾನು ಬೇಗ ಇಲ್ಲಿದ್ದಷ್ಟು ಹೊತ್ತು ವಿಳಂಬವಾಗುತ್ತೆ, ನಿನಗೇ ತಡವಾಗುತ್ತೆ, ಆದ್ದರಿಂದ ನಾನು ಬೇಗ ಹೋಗಬೇಕು, ನನ್ನನ್ನು ಬಿಟ್ಟುಕೊಡು ಅಮ್ಮ ಅಂಥೇಳಿ ಪ್ರಾರ್ಥನೆ ಮಾಡ್ತಾಳೆ ಹನುಮ. ಇನ್ನೊಂದು ದಿವಸ ಇದ್ದು ಹೋಗೋ ಹನುಮ, ಒಂದು ದಿವಸ ಇದ್ದು ಬಿಡೋ ಅಂತ ಮತ್ತೆ ಮತ್ತೆ ಹನುಮ. ನಿನ್ನನ್ನು ನೋಡಿದರೆ ರಾಮನ್ನ ನೋಡಿದವನು ನೀನು, ನಾನು 10 ತಿಂಗಳ ಹಿಂದೆ ನಾನು ನೋಡಿದವಳು, ನೀನು 10 ಗಂಟೆಗಳ ಹಿಂದೆ ರಾಮನನ್ನು ನೋಡಿದೀಯಾ ಹನುಮ. ನಿನ್ನನ್ನು ನೋಡಿದರೆ ರಾಮನನ್ನು ನೋಡಿದಷ್ಟು ಸಂತೋಷ ಆಗತ್ತೋ ಹನುಮ, ಸ್ವಲ್ಪ ಕೂತ್ಕೊಳ್ಳೋ ಅಂತ. ದಶರಥ ಮಲಗಿದಾನೆ, ಕೈಕೇಯಿ ಮೇಲೆ ಬಹಳ ಬೇಜಾರಾಗಿದೆ,
ದಶರಥನಿಗೆ. ಅವಳು ಹಠ ಮಾಡಿದ್ದಾಳೆ, ರಾಮ ಅರಣ್ಯಕ್ಕೆ ಹೋಗಲೇಬೇಕು ಅಂತ ಹಠ ಮಾಡಿದ್ದಾಳೆ. ಗಳಿಗೆಗೆ ಒಂದ್ಸರಿ ರಾವಣ ದಶರಥನಿಗೆ ಎಚ್ಚರ ತಪ್ಪತ್ತೆ, ಮತ್ತೆ ಎಚ್ಚರ ಆಗತ್ತೆ. ಹಾಗೆ ಎಚ್ಚರ ತಪ್ಪಿ ಆದಾಗ ಕೈಕೇಯಿ ಬಂದು ದಶರಥನಿಗೆ ಸ್ವಲ್ಪ ಗಾಳಿ ಬೀಸ್ತಾಳಂತೆ. ಗಾಳಿ ಬೀಸಿ ಆರ್ಯಪುತ್ರ ಹೇಳಿ ಹೇಳಿ ಅಂತ ಮುಖಕ್ಕೆಲ್ಲ ಪರೋಕ್ಷೆ ಮಾಡ್ತಾಳೆ. ಗಾಳಿ ಬೀಸ್ತಾಳಂತೆ, ಉರಿ ಉರಿ ಉರಿ, ಯಾರು ಉರಿ, ಕೂಕ್ಕೊಳ್ತಾನಂತೆ. ಕೈಕೇಯಿ ಬಂದು ಗಾಳಿ ಬೀಸಿ ತಣ್ಣೀರನ್ನು ಮೈ ಮೇಲೆ ಚುಮುಕಿಸಿದರೆ ಉರಿ ಉರಿ ಅಂತ ಅಂತಾನಂತೆ ದಶರಥ. ಪೆಚ್ಚಾಗಿ ಆ ಕಡೆ ಹೋಗ್ತಾಳೆ. ಸ್ವಲ್ಪ ಹೊತ್ತಿಗೆ ಕೌಸಲ್ಯ ಬರ್ತಾಳೆ. ದಶರಥನ ಪಾದವನ್ನು ಮೆಲ್ಲಗೆ ಸ್ಪರ್ಶ ಮಾಡಿ ಕಾಲನ್ನು ಅಮುಕಿ ಅವಳು ಕೂಡ ಗಾಳಿ ಹಾಕ್ತಾಳೆ. ಕ್ವಾಸಿ, ಯಾರು ನೀನು? ದಶರಥ ಕೇಳ್ತಾಳೆ. ಅಹಂ ಅಲ್ಪಭಾಗ್ಯ ಅಂತ ಹೇಳ್ತಾಳೆ. ಅಲ್ಪಭಾಗ್ಯಳು ನಾನು, ನಾನೊಬ್ಬ ಅನಾಥೆ ಎನ್ನುವ ಹಾಗೆ ಒಂದು ಮಾತನ್ನು ಹೇಳ್ತಾಳೆ ಕೌಸಲ್ಯೆ. ನಾನು ಅಲ್ಪಪುಣ್ಯಮಯಿ, ಏನೋ ಒಂದು ಶಬ್ದ ಇದೆ, ನಾನು ಅಲ್ಪಭಾಗ್ಯೆ ನಾನು ಅಂತ. ಯಾರು ನೀನು? ಅಹಂ ಅಲ್ಪಭಾಗ್ಯ ಕೌಸಲ್ಯ. ಎದ್ದು ಕೂತ್ಬಿಡ್ತಾನೆ ಕೌಸಲ್ಯ, ಕೈಯನ್ನು ಹಿಡ್ಕೊಳ್ತಾನೆ. ಕೌಸಲ್ಯ, ಹಾಗೆ ಹೇಳಬಾರ್ದು ನೀನು ಅಂತ. ಏನು ಹೇಳಬೇಕು ಅಂತ? ಸರ್ವಜನ ಹೃದಯಾಭಿರಾಮಸ್ಯ ಅಭಿರಾಮಸ್ಯ ರಾಮಸ್ಯ ಜನನೀ ಇತಿ ವಕ್ತವ್ಯ. ಸರ್ವಜನ ಹೃದಯಾಭಿರಾಮಸ್ಯ ಅಭಿರಾಮಸ್ಯ ಜನನೀ ಇತಿ ವಕ್ತವ್ಯ. ಸರ್ವಜನಪ್ರಿಯನಾರ, ಎಲ್ಲರಿಗೂ ಅಭಿರಾಮನಾರ ಶ್ರೀರಾಮಚಂದ್ರನ ತಾಯಿ ಅಂತ ಹೇಳು ನೀನು. ನಾನು ಅಹಂ ಮಂದಭಾಗಿನಿ ಅಂತಂತಾಳೆ. ಮಂದಭಾಗ್ಯ ನಾನು, ನಾನು ಕೌಸಲ್ಯ ಎಂದಾಗ ನೀನು ಹಾಗೆ ಹೇಳಬಾರದು. ಕೌಸಲ್ಯ, ನಿನ್ನನ್ನು ಮುಟ್ಟಿದಾಗ ರಾಮನನ್ನೇ ಮುಟ್ಟಿದ ಹಾಗಾಗತ್ತೆ ಕೌಸಲ್ಯ. ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ತಾನೆ. ಹಾಗಾಗತ್ತೆಯೇ, ಅದು ಹೇಗೆ ತಾನೇ ಸಾಧ್ಯ? ಕೌಸಲ್ಯ, 9 ತಿಂಗಳು ನಿನ್ನ ಹೊಟ್ಟೆಯಲ್ಲಿ ರಾಮನನ್ನು ಇಟ್ಕೊಂಡಿದ್ದೆ ನೋಡು ನೀನು. 9 ತಿಂಗಳ ಕಾಲ ನಿನ್ನ ಹೊಟ್ಟೆಯಲ್ಲಿ ರಾಮ ಇದ್ದ ನೋಡು. ಆದ್ದರಿಂದ ನಿನ್ನನ್ನು ಮುಟ್ಟಿದರೆ ರಾಮನನ್ನೇ ಮುಟ್ಟಿದ ಹಾಗಾಗತ್ತೆ ಕೌಸಲ್ಯ ಅಂತಾನೆ ದಶರಥ ಕಣ್ಣೀರು ಹಾಕ್ಕೊಂಡು. ಹನುಮ, ನೀನಿದ್ದರೆ ರಾಮನನ್ನೇ ನೋಡಿದ ಹಾಗಾಗತ್ತೆ. ಒಂದು ದಿವಸ ಇರೋ ಹನುಮ, ಒಂದು ದಿವಸ ಇರೋ ಅಂತ ಅಂದುಕೊಂಡು ಹನುಮ ಕಾರಣವನ್ನು ಕೊಟ್ಟು, ಹುಷಾಗಿದ್ದನೋ ಏನೋ ಗೊತ್ತಿಲ್ಲ ಅಂತೂ. ಅಲ್ಲಿಂದ ಹನುಮ ಅಪ್ಪಣೆಯನ್ನು ಪಡೆದು ಹೊರಡ್ತಾ ಇದ್ದಾನೆ. ತತಸ್ಸ ಕಪೀಶಾರ್ದೂಲಃ ಸ್ವಾಮಿ ಸಂದರ್ಶನೋತ್ಸುಕಃ ಆರುರೋಹ ಗಿರಿಶ್ರೇಷ್ಠಂ ಅರಿಷ್ಟ ಮರಿಮರ್ದನಃ. ಸೀತೆಯಿಂದ ಅಪ್ಪಣೆಯನ್ನು ಪಡೆದು ಹನುಮ ಅರಿಷ್ಟ ಪರ್ವತ ಅಂತ ಒಂದು ಪರ್ವತ, ಈ ಕಡೆ ನಮ್ಮ ಭಾರತದ ಕಡೆ ಮಹೇಂದ್ರ ಪರ್ವತ ಅಂತ, ಈ ಕಡೆ ಲಂಕೆಯಲ್ಲಿ ತ್ರಿಕೂಟಾಚಲದ ಮೇಲಿದೆ ಅಲ್ಲಿ ಅರಿಷ್ಟ ಪರ್ವತ ಅಂತ. ಯಾಕೆಂದರೆ ಹಾರಬೇಕಾದರೆ ಎತ್ತರವಾದ ಜಾಗ ಬೇಕು, ಬಹುದೂರ ಹಾರಬೇಕಾದ್ರೆ ಇನ್ನೂ ಎತ್ತರ ಬೇಕು. ಆ ಅರಿಷ್ಟ ಪರ್ವತವನ್ನು ಹತ್ತಿ ಒಂದು ಸಾರಿ ರಾಮನನ್ನು ಜ್ಞಾಪಕ ಮಾಡಿಕೊಂಡು, ತಂದೆಯಾದ ವಾಯುವನ್ನು ಜ್ಞಾಪಕ ಮಾಡಿಕೊಂಡು, ರಾಮನಿಗೆ ಜಯವಾಗಲಿ, ಜಯತ್ಯತಿಬಲೋ ರಾಮ ಲಕ್ಷ್ಮಣಶ್ಚ ಮಹಾಬಲ ರಾಜಾ ಜಯತಿ ಸುಗ್ರೀವ ರಾಘವೇಣ ಅಭಿಪಾಲಿತ ಅಂತ ಹೇಳಿಕೊಂಡು ರಾಮಾದಿಗಳ ಸ್ಮರಣೆಯನ್ನು ಮಾಡಿ ಆ ಅರಿಷ್ಟ ಪರ್ವತದಿಂದ ಹನುಮ ಹಾರ್ತಾನೆ. ಹಾರದವನು ಈ ಕಡೆ ಬಂದು ಮಹೇಂದ್ರ ಪರ್ವತದಲ್ಲಿ ಧುಮುಕ್ತಾನೆ. ಕಪಿವೀರರೆಲ್ಲ ಇರ್ತಾರೆ, ಅವರೆಲ್ಲ ಬಂದು ಹನುಮನಿಗೆ ಉಪಚಾರ ಮಾಡ್ತಾರೆ. ತೇಯಂಗರ ತೇ ಅಂಗದ ಪ್ರಮುಖ ತೇಂಗದ ಪ್ರಮುಖ ವೀರಾಹ ಪ್ರಹೃಷ್ಟಾಶ್ಚ ಮುದಾನ್ವಿತಾಹ ನಿಪೇತುರ್ಹರಿರಾಜಸ್ಯ ಸಮೀಪೇ ರಾಘವಸ್ಯ ಚ ಹನುಮಾಂಶ್ಚ ಮಹಾಬಾಹು ಪ್ರಣಮ್ಯ ಶಿರಸಾ ತತಃ ನಿಯತಾಂ ಅಕ್ಷತಾಂ ದೇವೀಂ ರಾಘವಾಯನ್ಯವೇದಯತ್. ಮಹೇಂದ್ರ ಪರ್ವತಕ್ಕೆ ಬರ್ತಾನೆ.
ಅಂಗದ ಅಪ್ಪಣೆ ಕೊಡ್ತಾನೆ. ಅಲ್ಲಿ ಮಧುವನ ಅಂತ ಸುಗ್ರೀವನಿಗೆ ಸೇರಿರೋ ಮಧುವನ ಇರುತ್ತೆ. ಯಥೇಚ್ಛವಾಗಿ ಮಧುಪಾನ ಮಾಡಿ ಯಾವ ಹಣ್ಣು ಬೇಕಾದರೂ ಕೂಡ ತಿನ್ನಿ, ನನ್ನ ಅಪ್ಪಣೆ ಇದೆ ಅಂತ ಕಳಿಸ್ತಾನೆ. ವನಪಾಲಕರು ಹೊಡೆಯೋಕೆ ಬರ್ತಾರೆ. ದಧಿಮುಖ ಅನ್ನೋವನು ಅಲ್ಲಿ ವನಪಾಲಕ ಹೊಡೆಯೋಕೆ ಬಂದರೂ ಅವರನ್ನೇ ಹೊಡೆದುಬಿಟ್ಟು ಎಲ್ಲ ಮಧುಪಾನ ಮಾಡ್ತಾರೆ. ಆ ವನಪಾಲಕ ಹೋಗಿ ಸುಗ್ರೀವನ ಸಮೀಪದಲ್ಲಿ ಮನವೆಲ್ಲ ಲೂಟಿ ಆಗೋಯ್ತು ಅಂತ ವಿಷಯವನ್ನು ಹೇಳ್ತಾನೆ. ಸುಗ್ರೀವನಿಗೆ ಸಂತೋಷವಾಯಿತು. ಮನ ಲೂಟಿ ಆಯಿತು ಅಂದರೆ ಕೃತಕಾರಿರಾಜ ಬಂದಿದ್ದಾರೆ, ಕಾರ್ಯ ಸೀತೆಯನ್ನು ಕಂಡು ಬಂದಿದ್ದಾರೆ, ಇಲ್ಲದೆ ಹೋದರೆ ಲೂಟಿ ಮಾಡೋದಕ್ಕೆ ಆಗೋದಿಲ್ಲ ಅಂಥೇಳಿ ಬೇಗ ಕಳಿಸುವಂತಂತಾನೆ. ಕಳಿಸುವಂತಂದಾಗ ಅವರೆಲ್ಲ ಸುಗ್ರೀವನ ಸಮೀಪಕ್ಕೆ, ರಾಮಾದಿಗಳ ಸಮೀಪಕ್ಕೆ, ಹನುಮಂತ, ಜಾಂಬವಂತ, ಅಂಗದ, ಗವಯ, ನೀಲ ಇತ್ಯಾದಿ ಕಪಿವೀರರೆಲ್ಲ ಬಂದು ರಾಮನಿಗೆ ನಮಸ್ಕಾರ ಮಾಡ್ತಾರೆ. ಪ್ರೀತ್ಯಾಚ ರಮಮಾಣೋಥ ರಾಘವ ಪರವೀರ ಬಹುಮಾನೇನ ಮಹತ ಹನುಮಂತಮವೈಕ್ಷ್ಯತ. ಇನ್ನು ರಾಮನಿಗೆ ಹನುಮಂತನೇ ಹೋಗಿದ್ದು ಅಂತ ತಿಳಿದಿಲ್ಲ, ಆದರೂ ಕೂಡ ಅವರೆಲ್ಲ ಬಂದರು, ಕೃತಕೃತ್ಯರಾಜ ಬಂದಿದ್ದಾರೆ ಅಂತ ಅನ್ನಿಸ್ತು. ಆದರೆ ಬಹುಮಾನೇನ ಮಹತ ಹನುಮಂತಮವೈಕ್ಷತ, ಬಹಳ ಬಹುಮಾನದಿಂದ ಪ್ರೀತಿಯಿಂದ ಹನುಮನ ಕಡೆ ನೋಡಿ, ಹನುಮ ವಿಜಯವಾಗಿ ವಿಜಯವನ್ನು ಪಡ್ಕೊಂಬಂದ್ಯಾ ಅನ್ನುವ ಹಾಗೆ ಸಂತೋಷದ ಮುಖದಿಂದ ಹನುಮನನ್ನು ರಾಮ ನೋಡಿದ್ನಂತೆ. ಹನುಮ ಈ ಭಾಗವನ್ನೆಲ್ಲ ಬಿಟ್ಟುಬಿಟ್ಟಿದ್ದೀವಿ. ಹನುಮ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ, ಸುಗ್ರೀವ ಕಪಿವೀರರನ್ನು ಜಗತ್ತಿನ ನಾಲ್ಕೂ ದಿಕ್ಕಿಗೆ ಎಲ್ಲ ಕಡೆಗೂ ಕಳಿಸ್ಬಿಟ್ಟಿದ್ದಾನೆ, ಆದರೆ ಹನುಮನನ್ನು, ಹನುಮ ಜಾಂಬವಂತ ಇತ್ಯಾದಿಗಳನ್ನು ದಕ್ಷಿಣ ದಿಕ್ಕಿಗೆ ಕಳಿಸಲ್ಲ. ನೀನು ಪೂರ್ವಕ್ಕೆ ಹೋಗೋ ಅಂದಿದ್ದರೆ ನನಗೆ ಸೀತಾದರ್ಶನ ಭಾಗ್ಯ ನನಗಿರಲಿಲ್ಲ, ದಕ್ಷಿಣ ದಿಕ್ಕಿನ ಗುಂಪಿನಲ್ಲಿ ನನ್ನನ್ನು ಸುಗ್ರೀವ ಕಳಿಸಲ್ಲ. ಹಾರೋಂಥ ವೀರರು ಅಂಗದ ಇದ್ದ, ಸುಮಾಲಿ ಇದ್ದ, ನೀಲ ಇದ್ದ, ಇವರೆಲ್ಲ ಹಾರ್ತಾ ಇದ್ರು. ಹಾಂ, ಪರಾಕ್ರಮಿಗಳು, ಅಂಗದ ಏನು ಕಡಿಮೆ ಇಲ್ಲ. ಅಷ್ಟು ಪರಾಕ್ರಮಿಗಳಿದ್ದರೂ ಕೂಡ ಹನುಮ ನೀನು ಹಾರು ಅಂತ ಜಾಂಬವಂತರು ನನಗೆ ಅವಕಾಶವನ್ನು ಕೊಟ್ಟರು, ನನ್ನ ಭಾಗ್ಯ, ನಾನು ಸೀತೆಯನ್ನು ಕಂಡೆ. ಹೊರಡಬೇಕಾದರೆ ರಾಮ, ಹನುಮ ಸೀತೆಗೆ ಗುರುತಿಗೋಸ್ಕರ ಉಂಗುರ ಇಟ್ಕೊಳ್ಳೋ ಹನುಮ ಅಂತ ನನ್ನ ಹತ್ರ ಕೊಟ್ಟ. ನಾನೊಬ್ಬ ದೂತ, ಸಾಮಾನ್ಯ ಕಪಿ, ಕೊಡೋದಾದರೆ ರಾಜಮುದ್ರಿಕೆಗಳನ್ನು ಯುವರಾಜ ಅಂಗದನ್ನು ಕೈಲಿ ಕೊಡಬೇಕು, ಅವನ ಯುವರಾಜ ಅಥವಾ ದೊಡ್ಡವನು ಅಂತಂದರೆ ವೃದ್ಧನಾದಂಥ ಜಾಂಬವಂತನ ಕೈಲಿ ಕೊಡಬೇಕು, ವಯಸ್ಸಿನಲ್ಲಿ ಹಿರಿಯ ಅವನಿಗಾದರೂ ಕೊಡಬೇಕು, ಅಥವಾ ರಾಜ ಯುವರಾಜ ಅಂಗದನ ಕೈಯಲ್ಲಾದರೂ ಕೊಡಬೇಕು. ರಾಮ ನನ್ನನ್ನು ಕರೆದು ಉಂಗುರವನ್ನು ನನಗೆ ಕೊಟ್ಟ. ದಕ್ಷಿಣ ದಿಕ್ಕಿಗೆ ನನ್ನನ್ನು ಸುಗ್ರೀವ ಕಳಿಸ್ರ, ನನ್ನನ್ನು ಜಾಂಬವಂತರು ಹಾರು ಅಂತಂದರು. ಇದೆಲ್ಲವೂ ಕೂಡ ನನಗೆ, ಎಲ್ಲರೂ ಕೂಡ ಮಂಗಳವನ್ನು ಮಾಡಿ ಕೀರ್ತಿ ನನಗೆ ಲಭಿಸಬೇಕು, ಸೀತೆ ನನಗೆ ಮೊದಲು, ನಾನು ಸೀತಾ ದರ್ಶನವನ್ನು ಮಾಡಬೇಕು ಅನ್ನೋ ಪುಣ್ಯದಿಂದ ಮಾಡಿದರು ಅಂಥೇಳಿ ಹನುಮ ಸಂತೋಷ ಪಡ್ತಾನಂತೆ. ಇದು ರಾಮ ಉಂಗುರ ಕೊಟ್ಟನಲ್ಲ ಹೊರಡಬೇಕಾದ್ರೆ. ಇವತ್ತು ಇವರಿಷ್ಟು ಜನ ಪೈಕಿ ಯಾರು ಹಾರಿದ್ದಾರೆ ಅಂತ ರಾಮನಿಗೇನು ಗೊತ್ತಿಲ್ಲ, ಆದರೆ ಬಹುಮಾನೇನ ಮಹತ ಹನುಮಂತ ಮವೈಕ್ಷತ, ಹನುಮನನ್ನು ನೋಡ್ದ. ತತಃ ಪ್ರಸ್ರವಣಂ ಶೈಲಂ ತೇ ಗತ್ವಾ ಚಿತ್ರಕಾನನಂ ಪ್ರಣಮ್ಯ ಶಿರಸಾ ರಾಮಂ ಪ್ರಣಮ್ಯ ಶಿರಸಾ ರಾಮಂ ಲಕ್ಷ್ಮಣಂ ಚ ಮಹಾಬಲಂ. ಆಮೇಲೆ ಹನುಮಂತ ರಾಮನಿಗೆ ನಮಸ್ಕಾರ ಮಾಡ್ದ, ಲಕ್ಷ್ಮಣನಿಗೆ ನಮಸ್ಕಾರ ಮಾಡ್ದ, ಮತ್ತು ಯುವರಾಜ ಅಂಗದನಿಗೂ ಸುಗ್ರೀವನಿಗೂ ಅವರಿಗೆಲ್ಲ ನಮಸ್ಕಾರ ಮಾಡ್ದ. ರಾಮ ಸೀತಾದರ್ಶನವಾಗಿರೋ ಸಮಾಚಾರವನ್ನು ಕೇಳಿದಾಗ ಕಪಿವೀರರೆಲ್ಲ ಮುಂದೆ ಬಂದು ತಾವೇ ನೋಡಿದ ಹಾಗೆ ಒಂದೊಂದು ಮಾತು ಹೇಳೋಕ್ಕೆ ಶುರು ಮಾಡಿದರು. ಅವರೆಲ್ಲ ಒಂದು ಸಾರಿ ಹನುಮ ಬಂದ್ಕೊಳ್ಳೇ ಹೇಳಿಬಿಟ್ಟಿದ್ದಾನೆ ಸೀತೆಯನ್ನು ಕಂಡೆ ಹೀಗೀಗಾಯಿತು ಅಂತ ಕಥೆಯನ್ನು. ತಾವೇ ನೋಡಿದಂತೆಯೇ ಬಂದು ಕಪಿಗಳೆಲ್ಲ ರಾಮನ ಮುಂದೆ ಹತ್ತತ್ರ ಬಂದರಂತೆ. ಬಂದುಬಿಟ್ಟು ಅವರೇ ಹೇಳೋ ಹಾಗೆ ಮುಂದುವರೆದುಬಿಟ್ಟು ಮಾತಾಡಿದರು. ರಾಮ ಒಂದು ಪ್ರಶ್ನೆ ಕೇಳ್ದ, ಕ್ವ ಸೀತಾ ವರ್ತತೆ,
क्व सीता वर्तते देवी कथं च मयि वर्तते एतन्मे सर्वमाख्याता वैदेहीं प्रति वानराः सीते ಹೇಗಿದ್ದಾಳೆ ಎಲ್ಲಿದ್ದಾಳೆ ಸೀತಾದೇವಿ ನನ್ನ ಬಗ್ಗೆ ಏನು ಹೇಳಿದ್ಲು ಏನಾಗಿದೆ ಸೀತೆಯ ಪರಿಸ್ಥಿತಿ ಏನು ದೇವಿ ಏನು ಹೇಳಿದ್ಲು ಒಳ್ಳೆಯ ಶಬ್ದವನ್ನು ಹೇಳ್ತಾ ಇದ್ದಾನೆ ರಾಮ ದೇವಿ ಕಥಂ ವರ್ತತೆ ದೇವಿ ಅಂತ ದೇವೀಂ ದೇವಿ ಕಥಂಚ ಮಯಿ ವರ್ತತೆ ನನ್ನ ವಿಷಯದಲ್ಲಿ ಸೀತೆ ಹೇಗಿದ್ದಾಳೆ ಅಂತ ರಾಮ ಕೇಳ್ತಾ ಇದ್ದಾನೆ ಕಪಿವೀರರೇ ಸೀತೆ ನನ್ನ ವಿಷಯದಲ್ಲಿ ಹೇಗಿದ್ದಾಳೆ ಸೀತಾದೇವಿ ಹೇಗಿದ್ದಾಳೆ ಅಂದಾಗ ಇವರು ಯಾರೂ ನೋಡಿಲ್ಲ ತಕ್ಷಣ ಗಾಬರಿ ಆಗಿಬಿಡ್ತಾ ಎದುರಿಗೆ ಹನುಮನನ್ನು ದಬ್ಬಿದ್ರಂತೆ ಹನುಮನನ್ನು ದಬ್ಬಿ ಎಲ್ಲ ಹಿಂದಿಂದಕ್ಕೆ ಸರಿದ್ಬಿಟ್ರು ನೀನು ಹೇಳು ಅಂತ ಹನುಮನನ್ನು ದಬ್ಬಿದರು ಶ್ರುತ್ವಾತು ವಚನಂತೇಶ ಹನುಮಾನ್ ಮಾರುತಾತ್ಮಜಃ ಪ್ರಣಮ್ಯ ಶಿರಸಾ ದೇವ್ಯೈ ಸೀತಾಯೈ ತಾಂ ದಿಶಂ ಪ್ರತಿ ಹನುಮ ರಾಮನ ಅಪ್ಪಣೆಯಂತೇನೆ ತಾನ್ ದಿಶಂ ಸೀತೆ ಇರೋ ದಿಕ್ಕಿಗೆ ಮೊದಲು ನಮಸ್ಕಾರ ಮಾಡಿದ್ದಂತೆ ಸೀತೆ ವರ್ತಮಾನವನ್ನು ರಾಮ ಕೇಳಿದಾಗ ಸೀತೆ ಇರೋ ದಿಕ್ಕಿಗೆ ನಮಸ್ಕಾರ ಮಾಡಿ ಮನಸಾ ಸೀತೆಯನ್ನು ಮನಸಾ ತಂದುಕೊಂಡು ಸೀತೆಗೆ ನಮಿಸಿ ಆರಂಭ ಮಾಡಿದ ತಾನು ಹೇಳುವಂಥ ಕಥೆ ರಾಮನಿಗೆ ಹೇಳುವ ಕಥೆಯನ್ನು ಶುರು ಮಾಡಿದ್ದಾನೆ ರಾಮ ಉವಾಚ ವಾಕ್ಯಂ ವಾಕ್ಯಜ್ಞ ಸೀತಾಯಾಹ ದರ್ಶನಂ ಯಥಾ ಸಮುದ್ರಂ ಲಂಘಯಿತ್ವಾಹಂ ಶತಯೋಜನಮಾಯತಂ ಅಗಚ್ಛಂ ಜಾನಕೀಂ ಸೀತಾ ಮಾರ್ಗಮಾಣೋದಿ ದೃಕ್ಷಯ ತತ್ರ ಲಂಕೇತಿ ನಗರೀ ರಾವಣಸ್ಯ ದುರಾತ್ಮನಃ ದಕ್ಷಿಣಸ್ಯ ಸಮುದ್ರಸ್ಯ ತೀರೇ ವಸತಿ ದಕ್ಷಿಣೇ ತತ್ರ ದೃಷ್ಟಾ ಮಯಾ ಸೀತಾ ರಾವಣಂತಃಪುರೇ ಸತೀ ಸನ್ಯಸ್ಯ ತ್ವಯಿ ಜೀವಂತಿ ರಾಮ ರಾಮ ಮನೋರಥಂ ಓದೋದರಲ್ಲೇ ನಮ್ಮ ಕುಮಾರಸ್ವಾಮಿ ಓದೋದ್ರಲ್ಲೇ ಎಲ್ಲವೂ ಕೂಡ ಅರ್ಥವಾಗುತ್ತೆ ಇನ್ನೊಂದು 10 ಪದ್ಯ ಇದೆ ಬರೇ ಓದಿಬಿಡ್ತಾರೆ ಓದೋದ್ರಲ್ಲೇ ಅರ್ಥವಾಗಿಬಿಡುತ್ತೆ ಸೀತೆ ಲಂಕೆಯಲ್ಲಿ ರಾವಣನ ಬಂಧನದಲ್ಲಿ ಇದ್ದಾಳೆ ರಾಮ ನಿನ್ನನ್ನೇ ಸ್ಮರಣೆ ಮಾಡಿಕೊಂಡು ರಾಮನಾಮದಿಂದಲೇ ಜೀವವನ್ನು ಹಿಡ್ಕೊಂಡಿದ್ದಾಳೆ ರಾಮನಾಮವನ್ನೇ ಸರ್ವದಾ ಸ್ಮರಣೆ ಮಾಡ್ತಾ ಇದ್ದಾಳೆ ರಾಮೈಕ ಸೀತಾ ಅಷ್ಟೋತ್ತರದಲ್ಲಿ ರಾಮೈಕ ರಂಜನ್ಯೈ ನಮಃ ರಾಮನೊಬ್ಬನನ್ನೇ ರಂಜನೆ ಮಾಡ್ತಾಳೆ ಅವನನ್ನೇ ಸ್ಮರಣೆ ಮಾಡ್ತಾ ಇದ್ದಾಳೆ ಸೀತೆ ಅಂಥೇಳಿ ಹೇಳ್ತಾ ಇದ್ದಾನೆ ದೃಷ್ಟಾ ಮೇ ರಾಕ್ಷಸೀ ಮಧ್ಯೆ ತರ್ಜ್ಯಮಾನಾ ಮುಹುರ್ಮುಹುಃ ರಾಕ್ಷಸೀಭಿಃ ವಿರೂಪಾಭಿಃ ರಕ್ಷಿತಾ ಪ್ರಮದಾವನೇ ಏಕವೇಣಿಧರಾದೀನ ತ್ವಯಿ ಚಿಂತಾಪರಾಯಣ ಅಧಶಯ್ಯಾ ವಿವರ್ಣಾಂಗಿ ಪದ್ಮಿನೀವ ಹಿಮಾಗಮೇ ಏಕವೇಣೀಧರಾದೀನ ವಾಲ್ಮೀಕಿಗಳು ಆ ದಿವಸ ಬರೆದಿದ್ದಾರೆ ಏಕವೇಣೀಧರ ಅಂತ ಒಂದೇ ಜಡೆಯಲ್ಲಿ ಇದ್ದಾಳಂತೆ ಅವತ್ತಿನಿಂದ ಅಂತ ಆ ಒಂದೇ ಜಡೆ ಎನ್ನುವುದಕ್ಕೆ ಸುಮ್ಮನೆ ಜಡೆಯನ್ನೆಲ್ಲ ಒಟ್ಟಿಗೆ ಒಂದು ಬ್ರೋಚ್ ಹಾಕ್ಕೊಂಡು ಗುಡ್ಡೆ ಮಾಡ್ಕೊಂಡ್ಬಿಟ್ಟಿದ್ಲು ಒಂದು ಆರೋಗ್ಯ ಇರೋ ಹುರಿನೋ ಕಟ್ಕೊಂಡ್ಬಿಟ್ಟಿದ್ಲು ಬಾಚಿ ಗೀಚಿ ಏನೂ ಮಾಡ್ಕೊಂಡಿರಲಿಲ್ಲ ಅಂತ ಒಂದು ಅರ್ಥ ಒಂದೇ ಜಡೆಯನ್ನು ಹೆಣ್ಕೊಂಡಿದ್ಲು ಅಂತ ಒಂದರ್ಥ ಬಹುಶಃ ಆಗಿನ ಕಾಲದಲ್ಲೂ ಕೂಡ ಸ್ವಲ್ಪ ಮನಸ್ಸಿಗೆ ಕ್ಲೇಶವಾದರೆ ಒಂದೇ ಜಡೆ ಉತ್ಸಾಹ ಕಾಲದಲ್ಲಿ 2, 3, 5 ಜಡೆ ಹಾಕ್ಕೊಳ್ತಾ ಇದ್ದರೋ ಏನೋ ಗೊತ್ತಾಗೋಲ್ಲ ಹಾಗೂ ಇದ್ದಿರಬಹುದು ಏಕವೇಣಿ ಧರಾದೀನ ಆಗಲೇ 2-3 ಜಡೆ ಬಂದಿತ್ತು ತ್ರಿಜಟ ಅಂತಿದೆ ಒಬ್ಬಳು ರಾಕ್ಷಸರ ಪೈಕಿ ತ್ರಿಜಟೆ ಇದೆ
ಮನುಷ್ಯರಲ್ಲೂ ಕೂಡ ಈಗ ಎರಡು ಜಡೆ ಮಕ್ಕಳಿಗೆಲ್ಲ ಎರಡು ಮೂರು ಎಲ್ಲ ಮಾಡ್ತಾರೆ ಅಲಂಕಾರವನ್ನು, ಹಾಗೂ ಇದ್ದಿರಬಹುದು ಅಂತ ಇದರಿಂದ ಊಹೆ ಮಾಡಬಹುದು. ರಾವಣಾದ್ವಿನಿವೃತ್ತಾರ್ಥ ಮರ್ತವ್ಯಕೃತ ನಿಶ್ಚಯ ದೇವಿ ಕಥಂಚಿತ್ ಕಾಕುತ್ಸ್ಥ ತ್ವನ್ಮನ ಮಾರ್ಗಿತಾಮಯ ಇಕ್ಷ್ವಾಕುವಂಶ ವಿಖ್ಯಾತಿಂ ಶನೈಃ ಕೀರ್ತಯತಾನಘ ಸಾಮಯ ನರಶಾರ್ದೂಲ ವಿಶ್ವಾಸಮುಪಪಾದಿತ ತತಃ ಸಂಭಾಷಿತ ದೇವಿ ಸರ್ವಮರ್ಥಂಚ ದರ್ಶಿತ ರಾಮಸುಗ್ರೀವ ಸಖ್ಯಂಚ ಶ್ರುತ್ವಾ ಪ್ರೀತಿಮುಪಾಗತ. ರಾಮ ಹೇಗೆ ಮಾತಾಡಲಿ, ತಾಯಿ ಸೀತಾದೇವಿಯನ್ನು ಮಾತಾಡಿಸೋದು ಹೇಗೆ, ಯಾವ ಭಾಷೆಯಲ್ಲಿ ಅಂತ ಬಹಳ ಯೋಚನೆ ಮಾಡಿ ಕಲ್ಯಾಣಿ ಕಲ್ಯಾಣವಾದ ಸಂಸ್ಕೃತದಲ್ಲಿ ದೇವನಾಗರಿ ಭಾಷೆಯಲ್ಲಿ ಸೀತೆಯೊಂದಿಗೆ ಸಂವಾದ ಆರಂಭ ಮಾಡಿದೆ. ಹ್ಯಾಂಗ್ ಮಾಡಲಿ, ಎಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗಲಿಲ್ಲ. ಎಲ್ಲರಿಗೂ ಕೂಡ ಅವರ ತವರು ಮನೆ ಪೂರ್ವೀಕರನ್ನು ಹೊಗಳಿದರೆ ಸಂತೋಷವಾಗುತ್ತೆ ಅಂಥೇಳಿ ಇಕ್ಷ್ವಾಕು ವಂಶದ ಕಥೆಯನ್ನು ಹೇಳ್ತಾ ಆರಂಭ ಮಾಡಿದೆ. ನಿಯತ ಸಮುದಾಚಾರೋ ಭಕ್ತಿಶ್ಚಾಸ್ಯಾಸ್ತಥಾತ್ವಯಿ ಏವಂ ಮಯಾ ಮಹಾಭಾಗ ದೃಷ್ಟಾ ಜನಕನಂದಿನಿ ಉಗ್ರೇಣ ತಪಸಾ ಯುಕ್ತ ತ್ವದ್ಭಕ್ತ್ಯಾ ಪುರುಷರ್ಷಭ ಅಭಿಜ್ಞಾನಂಚ ಮೇ ದತ್ತಂ ಯಥಾವೃತ್ತಂ ತವಾಂತಿಕೆ ಚಿತ್ರಕೂಟೆ ಮಹಾಪ್ರಾಜ್ಞ ವಾಯಸಂ ಪ್ರತಿ ರಾಘವ. ಹೀಗೆ ಏನೇನು ನಡೀತೋ ಎಲ್ಲವನ್ನು ಕೂಡ ಹೇಳ್ತಾ ಹೇಳ್ತಾ, ರಾಮ ನೀನು ಕೊಟ್ಟೆಲ್ಲ ಅಭಿಜ್ಞಾನ, ಆ ಉಂಗುರವನ್ನು ಸೀತೆಗೆ ಕೊಟ್ಟೆ, ಕೊಟ್ಟ ಕೂಡಲೇ ನಿನ್ನನ್ನೇ ನೋಡಿದಷ್ಟು, ಆ ಉಂಗುರದಿಂದ ನಿನ್ನನ್ನೇನೆ ಅದರಲ್ಲಿ ಚಿತ್ರಿಸಿಕೊಂಡು ಅಷ್ಟು ಸಂತೋಷಪಟ್ಟಳು, ಕಣ್ಣಿಗೆ ಒತ್ಕೊಂಡ್ಳು, ತಲೆ ಮೇಲೆ ಇಟ್ಕೊಂಡ್ಳು, ಎದೆ ಮೇಲೆ ಇಟ್ಕೊಂಡ್ಳು, ಆ ಉಂಗುರವನ್ನೇ ರಾಮ ಅಂತ ಭಾವನೆ ಮಾಡಿ ಅಷ್ಟು ಆನಂದಪಟ್ಟಳು. ಅಂದ ಆನಂದದಿಂದ ಸೀತೆಯ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು. ಆ ನೀನು ಕೊಟ್ಟ ಅಭಿಜ್ಞಾನವನ್ನು ಕೊಟ್ಟೆ ಅಂತ ಕಂಬರಾಮಾಯಣದಲ್ಲಿ ಸೀತಾರಾಮರು ಅರಣ್ಯದಲ್ಲಿದ್ದಾಗ ಏನೋ ಒಂದು ಮಾತಿಗೆ ಮಾತಿಗೆ ಬಂದು ಸ್ವಲ್ಪ ರಾಮ ಯಾವಕ್ಕೋ ಜೋರಾಗಿ ಅಂದಿರಬೇಕು. ಸೀತೆಯು ಕೂಡ ಭಾಳ ಮೃದು, ಅವತ್ತೇನೋ ಗ್ರಹಚಾರ ಅಂತ ಕಾಣುತ್ತೆ, ಸ್ವಲ್ಪ ಸೀತೆಯು ಕೂಡ ಜೋರಾಗಿ ಅಂದಿರಬೇಕು. ಇನ್ಮೇಲೆ ಮಾತೇ ಬೇಡ, ಯಾಕೋ ಜೋರಾಯಿತು ಅಂದ್ಬಿಟ್ಟ ರಾಮ. ಸೀತೆಯು ಸುಮ್ಮನಾಗ್ಬಿಟ್ಲು, ಇಬ್ಬರಿಗೂ ಕೂಡ ಮಾತು ನಿಂತು ಹೋಗ್ಬಿಟ್ಟಿದೆ, ಮಾತೇ ಇಲ್ಲ. ಆದರೆ ಪ್ರತಿಯೊಬ್ಬರೂ ಪ್ರತಿ ದಿವಸವೂ ಇಬ್ಬರೂ ಒಟ್ಟಿಗೆ ಸ್ನಾನಕ್ಕೆ ಹೋಗ್ತಾರೆ, ಒಟ್ಟಿಗೆ ತಪೋವನದಲ್ಲಿ ಸುತ್ತಾಡ್ತಾರೆ, ಒಟ್ಟಿಗೆ ಋಷಿಗಳಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ, ಎಲ್ಲವೂ ನಡೀತಾ ಇದೆ, ಮಾತಿಲ್ಲ. ಒಂದು 8 ದಿವಸ ಕಳೀತು. ಸೀತೆಗೆ ರಾಮ ಮಾತಾಡಿಸಲಿ, ಅವನೇ ಮುಂಚೆ ಮಾತು ಬಿಟ್ಟವನು ಅಂತ. ರಾಮನಿಗೆ ನಾನೇನೋ, ನಾನು ಗಂಡಸು, ನಾನು ಪುರುಷ, ನಾನು ಮಾತು ಬಿಟ್ಟರೆ ಸೀತೆ ಮೆತ್ತಗೆ ಬರಬೇಕಾಗಿತ್ತು, ಅವಳು ಮಾತಾಡಬೇಕು, ಅವಳು ತಗ್ಗಿ ನಡಿಬೇಕು, ಹೆಣ್ಣುಮಕ್ಕಳು ತಗ್ಗಿ ಬಗ್ಗಿ ನಡಿಬೇಕು ಅಂತಾರಲ್ಲ, ಹಾಗೆ ರಾಮಂದು ಉದ್ದೇಶ. ಸೀತೆ ಅವಳೂ ಮಾತಾಡಲಿಲ್ಲ, ರಾಮನೂ ಮಾತಾಡಲಿಲ್ಲ. ದಿವಸ ಕೂಡ ಲಕ್ಷ್ಮಣ ಹಣ್ಣು ತಂದು ಕೊಡ್ತಾ ಇದ್ದ. ಸರಿ ಲಕ್ಷ್ಮಣ, ಹಣ್ಣನ್ನೆಲ್ಲ ಬಿಡಿಸಿಟ್ಟಿದ್ದೀನಿ, ತಗೊಳ್ಳಿ ಅಂತ ಹೇಳು. ಸೀತೆ ನೇರವಾಗಿ ರಾಮ ಆರ್ಯಪುತ್ರ ಹಣ್ಣು ತಗೋ ಅಂತ ಹೇಳಬೇಕಾಗಿತ್ತು, ಹಿಂದಿನಂತೇ ಹೇಳಬೇಕಾಗಿತ್ತು, ಹಾಗೆ ಹೇಳ್ತಾ ಇರಲಿಲ್ಲ. ರಾಮನು ಕೂಡ ಲಕ್ಷ್ಮಣ ಆಗಲೇ ತಿಂದಾಯಿತು. ಒಂದು ದಿವಸ ಲಕ್ಷ್ಮಣ ಹಣ್ಣು ಯಾರಿಗೆ ಬೇಕಾಗಿದೆಯೋ ಅಂತ ಉಪವಾಸವೇ ಇದ್ದುಬಿಡ್ತಾ ಇದ್ದ. ಹೀಗೆ ಒಂಥರ ಕೋಪವನ್ನು ಯಾವುದೋ ಒಂದು ಥರದಲ್ಲಿ ರಾಮ ವ್ಯಕ್ತಪಡಿಸ್ತಾ ಇದ್ದ, ಸೀತು ವ್ಯಕ್ತಪಡಿಸ್ತಾ ಇದ್ಲು. ಒಂದು ಮಾತಾಡಬೇಕಲ್ಲ, ಹಾಗಾದರೂ ಯಾರು ಒಬ್ಬರು ಸೋಲಲೇಬೇಕು, ಏನು ಮಾಡೋದು ಅಂತ ಉಪಾಯ ಗೊತ್ತಾಗ್ರೇನೆ. ಇಬ್ಬರು ಒಂದು ಕಲ್ಲು ಮೇಲೆ ಕೂತಿದ್ದರು, ದಿವಸ ಸ್ನಾನಕ್ಕೆ ಎಲ್ಲರಿಗೂ ಹೋಗ್ತಾಯಿದ್ದರು. ಕಲ್ಲು ಮೇಲೆ ಕೂತಾಗ ರಾಮ
ತನ್ನ ಉಂಗುರವನ್ನು ಮೆಲ್ಲಗೆ ಒಂದು ಸಾರಿ ಸಡಿಲಿಸಿಬಿಟ್ಟು ಆ ಉಂಗುರವನ್ನು ಮೆಲ್ಲಗೆ ಸೀತೆಯ ಕಡೆ ಹೀಗೆ ಸಿಡಿಸಿಬಿಟ್ಟ. ಕೈಯಿಂದ ಕಿತ್ಕೊಳ್ಳೋ ಹಾಗೆ ಮಾಡಿ ಸೀತೆಯ ಮೇಲೆ ಉಂಗುರ ಬೀಳೋ ಹಾಗೆ ಮಾಡಿಬಿಟ್ಟ. ಉಂಗುರ ಎಲ್ಲ ಬಿದ್ದೋಗ್ಬಿಡ್ತು ಅಲ್ಲಿ ಇಲ್ಲಿ ಹುಡುಕ್ರ, ಇಲ್ಲೇ ಇದೆ ಅಂದ್ಲು ಸೀತೆ, ಇಲ್ಲೇ ಇದೆ ಅಂತ ತೆಕ್ಕೊಟ್ಲು. ಆ ಸೀತಾ ನೀನು ಮಾತಾಡಿಬಿಟ್ಟೆ ಅಂದ, ನೀವೇ ಮಾಡಿದ್ದು ಬೇಕು ಅಂತಲೇ ಉಂಗುರ ನನ್ನ ಮೇಲೆ ಹಾಕಿ ನನ್ನ ಹತ್ರ ಮಾತಾಡಿಸಿದಿರಿ ಅಂತ. ಹೀಗೆ ಉಂಗುರದಿಂದ ಜೊತೆ ಕಟ್ಟಿದ್ರಂತೆ ಸೀತಾರಾಮಯ್ಯ ಗುರು ಕೂಡ, ಅವರಲ್ಲಿ ಒಂದು ವಿರಸ ಬಂದು ಸರಸವಾಗಿತ್ತು. ಈ ಉಂಗುರದಿಂದ ಅದೆಲ್ಲ ಸೀತೆಗೆ ನೆನಪಾಗಿರಬೇಕು. ತ್ವಯಾ ಪ್ರಣಷ್ಟೆ ತಿಲಕೆ ತಂ ಕಿಲ ಸ್ಮರ್ತುಮರ್ಹಸಿ ಏಷ ನಿರ್ಯಾತಿತ ಶ್ರೀಮಾನ್ ಮಯಾ ತೇ ವಾರಿ ಸಂಭವ ಏತಂ ದೃಷ್ಟ್ವಾ ಪ್ರಮೋದಿಷ್ಯೇ ವ್ಯಸನೆ ತ್ವಾಂ ಇವಾನಘ ಜೀವಿತಂ ಧಾರಯಿಷ್ಯಾಮಿ ಮಾಸಂ ದಶರಥಾತ್ಮಜ ಊರ್ಧ್ವಂ ಮಾಸಾನ್ನ ಜೀವೇಯಂ ಊರ್ಧ್ವಂ ಮಾಸಾನ್ನ ಜೀವೇಯಂ ರಕ್ಷಸಾಂ ವಶಮಾಗತ. ಏತದೇವ. ಹೀಗೆ ಚೂಡಾಮಣಿ ವಾರಿ ಸಂಭವವಾದ ಚೂಡಾಮಣಿಯನ್ನು ಕೊಟ್ಟಲು, ರಾಮ ಇದನ್ನು ಸ್ವೀಕಾರ ಮಾಡು, ಹನುಮ ಇನ್ನೊಂದು ತಿಂಗಳು ಗಡಿ ತಿಂಗಳ ಮೇಲೆ ನಾನು ಬದುಕೋದಿಲ್ಲ ಅಂತ. ಆಗಲೇ ಎರಡು ತಿಂಗಳು ರಾವಣ ಕೊಟ್ಟಿರೋದು ದ್ವೌ ಮಾಸವು, ಎರಡು ತಿಂಗಳು ಅವರಿಗೆ ಕೊಟ್ಟಿದ್ದಾನೆ. ಸೀತೆ ಅದರಲ್ಲಿ ಒಂದೇ ತಿಂಗಳು ಅಂತ ಇದ್ದಾಳೆ ಅಂದರೆ ಅದನ್ನು ಇಳಿಸಿಬಿಟ್ಟಿದ್ದಾಳೆ. ಇನ್ನೊಂದು ತಿಂಗಳ ಮೇಲೆ ಬದುಕೋದಿಲ್ಲ, ನಾನು ಎರಡು ತಿಂಗಳು ಇರೋದಿಲ್ಲ, ರಾವಣ ಏನೋ ಕೊಟ್ಟಿದ್ದಾನೆ ಗಡುವನ್ನು, ಎರಡು ತಿಂಗಳು ಖಂಡಿತ ಇರೋದಿಲ್ಲ ಹನುಮ. ಒಂದೇ ತಿಂಗಳು, ಒಂದು ತಿಂಗಳಿನಲ್ಲಿ ಅದರ ಮರುದಿವಸ ರಾಮ ಬರದೇ ಇದ್ದರೆ ತ್ಯಕ್ಷಾಮಿ ಜೀವಿತಂ, ನನ್ನ ಜೀವನ ಕಳ್ಕೊಂಬಿಡ್ತೀನಿ ಅಂತೇಳಿ ಸೀತೆ ಹೇಳ್ತಾ ಇದ್ದಾಳೆ. ರಾಮ ಸೀತೆಗೆ ನಾನಾ ವಿಧವಾದ ಆಶ್ವಾಸನೆಯನ್ನು ಕೊಟ್ಟೆ, ನನ್ನಂತಹ ವೀರರು ಅನೇಕ ಜನ ಇದ್ದಾರೆ, ಅವರ ಪೈಕಿ ನಾನು ಬಹಳ ಸಣ್ಣವನು, ದೂತ ಕಾರ್ಯಕ್ಕೆ ದೊಡ್ಡವರನ್ನು ಕಳಿಸ್ತಾರೆಯೇ, ಯಾರಾದರೂ ಕೂಡ ರಾಯಭಾರಿ ಆದರೆ ದೊಡ್ಡವರು ಬರ್ತಾರೆ, ದೂತನಾಗಿ ಬಂದಿರೋನು ಸಣ್ಣ ಮನುಷ್ಯ ನಾನು ಬಂದಿದ್ದೀನಿ, ನಾನು ಸಮುದ್ರ ಆಹಾರ ಬಂದಿದ್ದೀನಿ ಅಂದರೆ ಮತ್ತಹ ನನಗಿಂತಲೂ ಕೂಡ ವಿರಾದಿ ವೀರರು ಬಹಳ ಜನ ಇದ್ದಾರೆ, ನಮ್ಮ ಕಡೆ ಯೋಚನೆ ಬೇಡ ಅಂಥೇಳಿ ನಾನು ಧೈರ್ಯವನ್ನು ಕೊಟ್ಟೆ. ರಾಮ ಇದೆಷ್ಟು ವಿಚಾರ. ಏತದೇವ ಮಯಾಖ್ಯಾತ ಸರ್ವಂ ರಾಘವ ಯದ್ಯಥ ಸರ್ವಥಾ ಸಾಗರ ಜಲೇ ಸಂತಾರಘ ಪ್ರವಿಧೀಯತ ಶ್ರುತ್ವಾ ಹನುಮತೋ ವಾಕ್ಯಂ ರಾಮಃ ಅತ್ಯಂತ ಪ್ರಹೃಷ್ಟ ಧೀಹಿ ಹನುಮಂಸ್ತೆ ಕೃತಂ ಕಾರ್ಯಂ ದೇವೈರಪಿ ಸುದುಷ್ಕರಂ ಉಪಕಾರಂ ನ ಪಶ್ಯಾಮಿ ತವ ಪ್ರತ್ಯುಪಕಾರಿಣಃ. ರಾಮ ಇದಿಷ್ಟು ವಿಷಯ ಅಲ್ಲಿ ನಡೀತಪ್ಪ, ಅಲ್ಲಿ ಸಮಾಚಾರವನ್ನೆಲ್ಲ ಹೇಳಿದ್ದೇನೆ, ಕಪಿವೀರರನ್ನು ಕರ್ಕೊಂಡು ಒಂದು ತಿಂಗಳಲ್ಲೇ ಬರ್ತೀನಿ ಅಂತ ಹೇಳಿದ್ದೇನೆ, ಇನ್ನು ಸಾಗರ ಜಲೇ ಸಂತಾರಃ ಪ್ರವಿಧೀಯತಾಂ, ಸಾಗರವನ್ನು ದಾಟುವ ಕ್ರಮ ಏನು, ಸೇತುವೆ ಕಟ್ಟಬೇಕೇ, ಏನು ಮಾಡಬೇಕು, ಹೇಗೆ ಹೋಗಬೇಕು ಅನ್ನೋದನ್ನು ತಾವು ಇನ್ನು ವಿಚಾರ ಮಾಡಿ ಕಪಿವೀರರನ್ನೆಲ್ಲ ಕರ್ಕೊಂಡು ಹೋಗಬೇಕು ಅಂತ ಸೀತೆಗೆ ಆಶ್ವಾಸನೆ ಮಾಡಿ ಬಂದಿದ್ದೇನೆ ಎಂದಾಗ ರಾಮನಿಗೆ ಬಹು ಸಂತೋಷವಾಗಿದೆ. ಹನುಮ ಇಂತಹ ಕೆಲಸವನ್ನು ದೇವೈರಪಿ ದುಷ್ಕರಂ, ದೇವತೆಗಳಿಂದಲೂ ಮಾಡೋಕ್ಕೆ ಸಾಧ್ಯವಿಲ್ಲ, ಹನುಮ ಅಂತಹ ಕೆಲಸವನ್ನು ಮಾಡಿದೆಯೋ, ಏನು ಕೊಡಲೋ ನಾನು ನಿನಗೆ ಹನುಮ, ನಾನು ಏನನ್ನು ಕೊಡಲಪ್ಪ ಅಂತ ಹೇಳ್ತಾ ರಾಮ ಇದಾನೀಂ ತೇ ಪ್ರಯಚ್ಛಾಮಿ ಸರ್ವಸ್ವಂ ಮಮ ಮಾರುತೇ ಇದಾನೀಂ ತೇ ಪ್ರಯಚ್ಛಾಮಿ ಸರ್ವಸ್ವಂ ಮಮ ಮಾರುತೇ ಇತ್ಯಾಲಿಂಗ್ಯ ಸಮಾಕೃಷ್ಯ
गाढ़ं वानर पुंगवं इरो नोडो ನನ್ನ ಸರ್ವಸ್ವವನ್ನು ಕೊಟ್ಟುಬಿಡ್ತೇನೆ ಹನುಮ ಸರ್ವಸ್ವವನ್ನು ಕೊಡ್ತೇನೆ ಅಂತ ಎರಡು ತೋಳನ್ನೂ ನೀಡಿ ಗಾಢವಾಗಿ ಹನುಮನನ್ನು ಆಲಿಂಗನ ಮಾಡ್ಕೊಂಬಿಟ್ಟನಂತೆ. ಸುಗ್ರೀವ ಲಕ್ಷ್ಮಣ ಇಬ್ಬರೂ ಮುಖಮುಖ ನೋಡ್ತಾರಂತೆ. ಸುಗ್ರೀವ, ನಮ್ಮ ಅಣ್ಣ ಹುಟ್ಟಿ ಬೆಳೆದಿದ್ದೇನೆ, ನನಗೊಂದು ದಿವಸವೂ ಕೂಡ ಇಂಥ ಸಿಕ್ಕಿಲ್ಲಪ್ಪ ಅಂತ ಹನುಮ ನೋಡಿದ ಹಾಗೆ ಹನುಮ ಸುಗ್ರೀವನಿಗೂ ರಾಮನಿಗೂ ಸ್ನೇಹವಾಯಿತು. ಹಸ್ತಲಾಘವ ವಿನಃ ಅದಕ್ಕಿಂತ ಹೆಚ್ಚಲ್ಲಿ ಇನ್ನೇನು ಸಿಕ್ಕಲಿಲ್ಲ. ನನಗೆ ರಾಮ ಹಸ್ತಲಾಘವನ್ನು ಕೊಟ್ಟ ಈ ಭಾಗ್ಯ, ಆಲಿಂಗನ ಭಾಗ್ಯ ನನಗೂ ಸಿಕ್ಕಲಿಲ್ಲ ಅನ್ನೋ ಹಾಗೆ ಸುಗ್ರೀವನು ನೋಡಿದ. ಹನುಮಂತನನ್ನು ಸೀತಾ ಕನ್ನಡ ಕವಿ ಹೇಳ್ತಾನೆ, ಸೀತೆಯನ್ನು ಸೀತಾನಂದಿನಿಯ ಆಲಿಂಗಿಸುವ ನಳಿತೋಳ್ಗಳಿಂದ ಅಪ್ಪಿದನು. ಸೀತೆಯನ್ನು ಆಲಿಂಗನ ಮಾಡಿಕೊಳ್ಳುವ ಆ ಕೋಮಲವಾದ ತೋಳುಗಳಿಂದ ಹನುಮನನ್ನು ರಾಮಚಂದ್ರ ಆಲಿಂಗನ ಮಾಡ ತುರಿತ ಫಲಶ್ರುತಿ ಎಂಬ ಒರೇ ಶ್ಲೋಕ ಫಲಶ್ರುತಿ ಹೀಗೆಂಬ ಆಲಿಂಗನ ಮಾಡ್ದ ಅನ್ನೋ ಅಲ್ಲಿಗೆ ಇನ್ನು ಫಲಶ್ರುತಿಯನ್ನು ಹೇಳ್ತಾರೆ. 10 ನಿಮಿಷ ಇವತ್ತು ಸ್ವಲ್ಪ ವಿಳಂಬವಾಯಿತು, ಕಡೆಯ ದಿವಸ ಮಂಗಳದ ದಿವಸವಾದ್ದರಿಂದ 10 ನಿಮಿಷ ವಿಳಂಬವಾಯಿತು. ಒಂದೆರಡು ದಿವಸ ಆರಂಭದಲ್ಲಿ ವಿಳಂಬವಾಯಿತು, ಕಡೆಯ ದಿವಸ ಮುಕ್ತಾಯದಲ್ಲಿ 10 ನಿಮಿಷ ವಿಳಂಬವಾಯಿತು, ಕ್ಷಮಿಸಬೇಕು. ಈ ಕಥಾಭಾಗವನ್ನು ಯಾರು ಕೇಳ್ತಾರೋ ಯಾರು ಹೇಳ್ತಾರೋ. ಕಾಂಡಸ್ಯ ಸುಂದರಾಖ್ಯಸ್ಯ ಶ್ರವಣಾತ್ ಪಠನಾದಪಿ ಕಾಂಡಸ್ಯ ಸುಂದರಾಖ್ಯಸ್ಯ ಶ್ರವಣಾತ್ ಪಠನಾದಪಿ ಮಾಂ ಪ್ರಾಪ್ನುಯಾತ್ ಜಗದ್ಧೇತುಂ ನಾತ್ರ ಸಂದೇಹ ಇಷ್ಯತೆ ಮಾಂ ಪ್ರಾಪ್ನುಯಾತ್ ಜಗದ್ಧೇತುಂ ನಾತ್ರ ಸಂದೇಹ ಇಷ್ಯತೆ. ಅಧ್ಯಾತ್ಮ ರಾಮಾಯಣದಲ್ಲಿ ಬರುವಂಥ ಫಲಶ್ರುತಿ ಈ ಸುಂದರಕಾಂಡವನ್ನು ಕೇಳಿದರೆ, ಹೇಳಿದರೆ, ಶ್ರವಣ ಮಾಡಿದರೆ ಇದರಿಂದ ನನ್ನನ್ನೇ ಪಡೀತಾರೆ ಅಂತ ರಾಮಚಂದ್ರ ಪ್ರಭು ಹೇಳಿದ್ದಾನೆ. ನನ್ನನ್ನೇ ಪಡೀತಾರೆ, ಇದ್ರಿಗೇನಪ್ಪ ಫಲ ಅಂದರೆ ನನ್ನನ್ನೇ ಪಡೀತಾರೆ ಅಂತ. ಅದಕ್ಕಿಂತ ಇನ್ನೇನು ಕೂಡ ಬೇರೆ ಬೇಕಿಲ್ಲ ಅಂತ ಸೀತಾರಾಮರ ಕಥೆಯನ್ನು ಕಳೆದ 6 ದಿವಸದಿಂದ ನಿಮ್ಮ ಮುಂದೆ ಯಥಾಮತಿಯಾಗಿ ವಿಜ್ಞಾಪನೆ ಮಾಡಿಕೊಂಡಿದ್ದೇವೆ. ಏನಾದರೂ ಕೂಡ ಲೋಪದೋಷಗಳು ಬಂದಿರಬಹುದು, ಆ ಬಂದಿರುವಂಥದ್ದು ಬಂದೇ ಇರುತ್ತೆ. ಆ ಬಂದಿರುವಂಥದ್ದನ್ನು ಸಭ್ಯರು ತಾವೆಲ್ಲರೂ ಕೂಡ ಬಹುಶ್ರುತರು ಅನೇಕ ಸಾರಿ ಇಲ್ಲಿ ಸುಂದರಕಾಂಡವನ್ನು ಹೃದ್ಗತ ಮಾಡಿಕೊಂಡು ಬಾಯಲ್ಲಿ ಪಾರಾಯಣ ಮಾಡುವಂಥವರು, ಪುಸ್ತಕವೇ ಇಲ್ಲದೆ ಪಾರಾಯಣ ಮಾಡುವಂಥ ಮಹನೀಯರುಗಳೆಲ್ಲ ಇಲ್ಲಿ ಇದ್ದಾರೆ. ನೀವೆಲ್ಲ ಲೋಪದೋಷಗಳಾಗಿದ್ದರೆ ಕ್ಷಮಿಸಬೇಕು, ಒಳ್ಳೆಯರಿದ್ದರೆ ಅದನ್ನು ಮಾತ್ರ ತಗೊಳ್ಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ನಮ್ಮನ್ನು ಬಹಳ ಪ್ರೀತಿಯಿಂದ ಈ ಗೋಖಲೆ ಸಂಸ್ಥೆಯವರು ನಮ್ಮನ್ನು ಆಧರಿಸಿ ಕರೆದು ಹಿಂದಿನ ವರ್ಷವೂ ಕೂಡ ಒಂದು 6-7 ದಿವಸ ಕಾರ್ಯಕ್ರಮ ನಡೆಸಿದ್ವಿ, ಅದಕ್ಕೂ ಪೂರ್ವದಲ್ಲಿ 1-2 ಸಾರಿ ನಡೆಸಿದ್ದೇವೆ. ಇದೇ ರೀತಿ ಪ್ರೀತಿ ಪರಸ್ಪರ ವಿಶ್ವಾಸಗಳು ಹೀಗೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಕರ್ತವ್ಯವನ್ನು ಮುಕ್ತಾಯಗೊಳಿಸ್ತೀವಿ. ಮಂಗಳಂ ಕೋಸಲೇಂದ್ರಾಯ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.